ಹಿಡಿಂಬಾಸುರನ್ನು ವಧಿಸಿದ ಬಳಿಕ ನೀನೇನನ್ನು ಪತಿಯಾಗುವಂತ ಹಿಡಿಂಬೆ ನಾನಾ ವಿಧವಾಗಿ ಭೀಮನನ್ನು ಪೀಡಿಸುತ್ತಾಳೆ, ಮತ್ತಿಳಿಯಪಡಿಸಿದರೂ ನಾನು ರಕ್ಕಸಿ ಎಂಬುದಾಗಿ ನಿಮಗೆ ಈ ಭ್ರಮೆ ಬೇಡ. ನಾನು ನಿಮ್ಮ ಬರವನ್ನು ಜ್ಞಾನದಿಂದ ಮೊದಲೇ ತಿಳಿದಿದ್ದೇನೆ. ನಿಮಗೆ ಶುಭವಾಗಲಿ, ನಿಮ್ಮ ಭವಿಷ್ಯವನ್ನು ನಾನು ಮೊದಲೇ ತಿಳಿದಿದ್ದೇನೆ. ಇಲ್ಲೇ ಮುಂದಿರುವ ಶಾಲಿಹೋತ್ರಾಶ್ರಮದಲ್ಲಿ ನಿಮಗೆ ವೇದವ್ಯಾಸದ ದರ್ಶನವಾಗುತ್ತದೆ, ನಿಮ್ಮ ಎಲ್ಲ ಕಷ್ಟ ಪರಂಪರೆಗಳು ದೂರ ಹೋಗ್ತಾವೆ ಅಂತ ತಿಳಿಯಪಡಿಸುತ್ತಾಳೆ. ಶಾಲಿಹೋತ್ರವನ ಇರ್ಪುದು ಮುಂದೆ, ಶಾಲಿಹೋತ್ರವನ ಇರ್ಪುದು ಮುಂದೆ, ಪಾಲಿತವನ ಇಲ್ಲಿರ್ಪುದಿದೊಂದೇ, ಪಾಲಿತವನ ಇಲ್ಲಿ ಇರ್ಪುದಿದೊಂದೇ, ಶಾಲಿಹೋತ್ರವನ ಇರ್ಪುದು ಮುಂದೆ. ವಿಧ ವಿಧ ವಿಹಗ ಗಾನವಿತಾನ ವಿಹಗ ಗಾನ ವಿತಾನ ಸದಮಲ ಋಷಿಗಳ ಆಶ್ರಮ ಸ್ಥಾನ, ಸದಮಲ ಋಷಿಗಳ ಆಶ್ರಮ ಸ್ಥಾನ, ವ್ಯಾಸ ದರ್ಶನ ನಿಮಗಲ್ಲಿಯ ಸದನ, ವ್ಯಾಸ ದರ್ಶನ ನಿಮಗದ ಸದನ, ಶಾಲಿಹೋತ್ರವನ ಇರ್ಪುದು ಮುಂದೆ, ಇರ್ಪುದು ಮುಂದೆ, ಇರ್ಪುದು. ಹಿಡಿಂಬೆಯ ನಯವಿನಯವಾದಂತಹ ಮಾತನ್ನು ಕೇಳಿ ಕುಂತಿ ಧರ್ಮರಾಜಾದಿಗಳಿಗೆ ಆಶ್ಚರ್ಯವೆನಿಸುತ್ತದೆ. ಹೊರಗಿನಿಂದ ರಾಕ್ಷಸಿ ಅಂತ ಕಂಡರೂ ಕೂಡ ಒಳಗೆ ಎಂಥ ಸದ್ಗುಣಗಳನ್ನು ತುಂಬಿ ತುಳುಕಾಡ್ತಾ ಇದೆ. ಆ ಶಾಲಿಹೋತ್ರವನಕ್ಕವರು ಹೊರಡುವಾಗ ಹಿಂದೆ ಬರ್ತಾಳೆ. ಆಕೆ ತಿಳಿಯಪಡಿಸಿದಂತೆ ಅಲ್ಲಿ ವೇದವ್ಯಾಸರ ಮಂಗಲ ದರ್ಶನವಾಗ್ತದೆ. ತೇ ಅಭಿವಾದ್ಯ ಮಹಾತ್ಮಾನಂ ಕೃಷ್ಣ ದ್ವೈಪಾಯನಂ ತದಾ ತಸ್ತಃ ಪ್ರಾಂಜಲಯಃ ಸರ್ವೇ ಸಹ ಮಾತೃ ಪರಂತಪೋ. ಕುಂತಿಯಿಂದೊಡಗೂಡಿ ಐವರು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಹೇ ವೇದವ್ಯಾಸ ದೇವ, ಎಷ್ಟು ಕಾಲ ನಮ್ಮನ್ನು ಈ ದುಃಖದಲ್ಲಿ ಈಡು ಮಾಡ್ತೀ? ನೀ ನಮಗೆ ಪಿತಾಮಹನಲ್ವೇ. ಭವ ಬಾಧೆ ಬಿಡಿಸಯ ಬಾದರಾಯಣ. ನಮ್ಮ ಪ್ರಾರ್ಥನೆ ಎಷ್ಟು ಪ್ರಬಲ ಅಂತಾಳೆ ಕುಂತಿ. ಭವ ಬಾಧೆ ಬಿಡಿಸಯ ಬಾದರಾಯಣ, ಭವ ರೋಗ ವೈದ್ಯ ನೀನೇ ನಾರಾಯಣ, ಭವ ರೋಗ ವೈದ್ಯ ನೀನೇ ನಾರಾಯಣ, ಭವ ಬಾಧೆ ಬಿಡಿಸಯ ಬಾದರಾಯಣ. ಜ್ಞಾನ ಅಜ್ಞಾನವೆಂಬ ಭೇದವನರಿಯೇ, ಜ್ಞಾನಿಗಳ ರಸ ನಿನಗಿದು ತರವೇ ಬಾದರಾಯಣ, ನಿನಗೆ ಇದು ತರವೇ. ದೇವಾ ಭವ ಬಾಧೆ ಬಿಡಿಸ ಬಾದರಾಯಣ. ಪಾದಕ್ಕೆರಗಿದವರನ್ನ ಆಶೀರ್ವಾದಗೈದು ವೇದವ್ಯಾಸ ದೇವರಂದರು ಕುಂತಿ ಧರ್ಮರಾಜ. ಭೀಮಾರ್ಜುನನ ಕುಲ ಸಹದೇವರೇ, ಚಿಂತೆ ಮಾಡಬೇಡಿ, ಕಷ್ಟ ನಿಷ್ಠುರುಗಳೆಲ್ಲ ಬರ್ತಾವೆ ಅಂತ ತಿಳಿಯಬಾರದು. ಇವೆಲ್ಲ ನಿಮಗೆ ದಿವ್ಯ ಸಂಸ್ಕಾರವನ್ನು ತಂದು ಕೊಡುತ್ತದೆ. ಈ ಹಿಡಿಂಬೆ ದೇವಕನ್ನಿಕಾ ರಾಕ್ಷಸರ ಅಧೀನದಲ್ಲಿ ಮಾತ್ರ ಇದ್ದಳು ಅಷ್ಟೇ. ಇವಳಿಂದ ಮುಂದೆ ನಿಮಗೆ ಬಹಳ ಲಾಭವಿದೆ. ಭೀಮನು ಈಕೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಇವಳಿಗೆ ಸಂತಾನವನ್ನು ಕರುಣಿಸಿದ್ದಲ್ಲಿ ಮುಂದೆ ದುಷ್ಟ ಸಂಹಾರಕ್ಕೆ ಇವರು ನಿಮಗೆ ಸಹಾಯ ಮಾಡುತ್ತಾರೆ ಎನ್ನಲಾಗಿ ಭೀಮಸೇನ ಹೇಳ್ತಾನೆ. ವೇದವ್ಯಾಸರೇ, ಕುಲ ಪರಂಪರೆಯಲ್ಲಿ ಹಿರಿಯವನಾದ ಯುಧಿಷ್ಠಿರುವಾಗ, ಧರ್ಮರಾಜನಿರುವಾಗ ನನಗ್ಯಾಕೆ ಮದುವೆ ಮಾಡ್ತೀರಿ? ವೇದವ್ಯಾಸರು ನಸುನಕ್ಕ ಹೇಳ್ತಾರೆ, ಭೀಮ ನೀನೇ ನನಗೆ ಅಂತ ಹಿರಿಯವನಪ್ಪ,
ಹಿರಿಯ ನೀ ಧರ್ಮ ಜಗ ನೀ ನೆಲೆ ನಿರೂತ ಕಾರಣ ಪ್ರಕೃತಿ ಪುರುಷರ ನೆರವಡಿಗೆ ಹರಿಸಿರಿಯ ನಿಬ್ಬಿಪ್ಪರನು ಭೂಗಣಕ್ಕೆ ಲಕ್ಷ್ಮೀನಾರಾಯಣನ ಉಳಿದು ವಾಯುದೇವನಾದ ನೀನೇ ಸಮಸ್ತ ಜೀವರಾಶಿಗಳ ಶ್ರೇಷ್ಠನಾದವ ಹಿರಿಯವನಾದವ ಉತ್ತಮನಾದವ. ಆದರೆ ನೀನು ಮೊದಲು ಮದುವೆ ಮಾಡಿಕೊಳ್ಳೋದ್ರ ತತ್ವತಃ ಅಪರಾಧವಿಲ್ಲ ಅಂತ ಹೇಳ್ತಾರೆ ವೇದವ್ಯಾಸ. ಆಗ ಹೇಳ್ತಾರಂತೆ, ಒಂದು ವೇಳೆ ನಾನೇ ಹಿರಿಯವನಾದರೆ ನನಗಿಂತ ಮೊದಲು ಧರ್ಮರಾಜ ಯಾಕೆ ಹುಟ್ಟಿದ, ನಾನೇ ಮೊದಲು ಹುಟ್ಟಬಹುದಾಗಿತ್ತಲ್ಲ. ಹೀಗಂದ್ರೆ ಜನನ ಮೊದಲೇ ತಕ್ಕೆ ನಾನು ನಾನೇ ಮೊದಲು ಯಾಕೆ ಹುಟ್ಟಲಿಲ್ಲ ಅಂತ ಭೀಮ ಕೇಳ್ತಾನೆ. ಆಗ ವೇದವ್ಯಾಸ ನಗ್ತಾ ಹೇಳ್ತಾರೆ, ನೀನು ಜೀವೋತ್ತಮನಿದ್ದಿ, ಜೀವನ ಯೋಗ್ಯತೆ ನೀನು ಹಿರಿಯವ, ಆದ್ರೆ ನನ್ನ ಕ್ರಿಯವನನ್ನಾಗಿ ಯಾಕೆ ಜನ್ಮ ಕೊಟ್ಟರು ಅಂದ್ರೆ ಮುನಿಯಿಂತೆಂದ ವೇದವ್ಯಾಸ ದೇವರಂದ್ರು, ಮೊದಲಲ್ಲಿ ಜನನವಾದರೆ ನಿನ್ನ ಜನನ ಮೊದಲಲಾದರೆ ರಾಜಕಾರ್ಯವು ನಡೆಯುವುದಿಲ್ಲೆಂದ. ನೀನೇನಾದರೂ ಮೊದಲು ಹುಟ್ಟಿದ್ರೆ ಹುಟ್ಟುತ್ತಲೇ ಕೌರವಾದಿಗಳನ್ನೆಲ್ಲ ಸಮೂಲಕ್ಕೆ ಕೊಂದು ಬಿಡ್ತಿದ್ದಿ. ಇಷ್ಟೆಲ್ಲ ಲೋಕಕ್ಕೆ ಆದರ್ಶವಾದ ಕಾರ್ಯಗಳು ನಡೀಲಿಕ್ಕೆ ಅವಕಾಶವೇ ಇರ್ತಿರಲಿಲ್ಲ. ಭಗವಂತ ತನ್ನ ಲೀಲೆ ನಡೆಯಬೇಕು ಎಂಬ ಕಾರಣದಿಂದ ನಿನ್ನನ್ನು ಕಿರಿಯವನಾಗಿಸಿದ ಅಂತ ಸಮಾಧಾನ ಪಡಿಸಿ ಹಿಡಿಂಬಿ ಜೊತೆಗೆ ವಿವಾಹ ಮಾಡಿಸಿದ್ದ. ಅನೇಕ ಕಾಲ ವನದಲ್ಲಿ ವಿಹರಿಸಿದರು. ಭಗವಂತನ ಕೃಪೆಯಿಂದಾಗಿ ಪಾಂಡವರ ಕಾಡಿನಲ್ಲೇ ಇದ್ದರೂ ಕೂಡ ಕಲ್ಯಾಣ ಕಾರ್ಯಗಳು ಯಥಾಪ್ರಕಾರ ನಡೆದು ಹೋದವು. ಭಗವಂತ ಒಲಿದನಾದರೆ ಇನ್ನೇನು ದುಃಖ, ಹರಿ ಒಲಿದರೆ ಎಲ್ಲವೂ ಒಲಿದಂತೆ, ಕೇವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀ ನಿಕೇತನ. ಅವನು ಒಲುಮೆಯಾಗಬೇಕು, ಪರಮಾತ್ಮ ಮೆಚ್ಚಬೇಕು. ಈಗ ಪಾಂಡವರು ಘಟೋದ್ಗಜನತಕ್ಕಂಥ ಮಹಾನ್ ವೀರ ಶೂರನಿಗೆ ಭೀಮ ಜನ್ಮ ಕೊಟ್ಟದ್ದನ್ನು ಕೇಳಿ ಸಂತೋಷ ಪಡ್ತಾರೆ. ಕೆಲವು ಕಾಲ ಅಲ್ಲಿದ್ದು ವೇದವ್ಯಾಸರ ಮಾರ್ಗದರ್ಶನದಂತೆ ಏಕಚಕ್ರನಗರ ಪ್ರವೇಶ ಮಾಡ್ತಾರೆ. ಆ ಏಕಚಕ್ರನಗರ ಪ್ರವೇಶ ಮಾಡುವಾಗ ತಲೆಮರೆಸಿಕೊಂಡು ಭಿಕ್ಷೆಯಿಂದ ಜೀವನ ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾರೆ. ಮನೆ ಮನೆಗೆ ಭಿಕ್ಷೆಗೆ ಹೋಗ್ತಾರೆ. ಪಾಂಡವರಂತಹ ರಾಜಪುತ್ರರಿಗೆ ಆ ವಿಧಾತನ ಕ್ರೂರ ದೃಷ್ಟಿಯ ಕಿರುನೋಟ ಬಿತ್ತೋ ಹೇಗೆ? ಸಿರಿಯ ಹೇಳೋಡೆ ಕುಮಾರವ್ಯಾಸರಂತಾರೆ, ಇಂಥವರಿಗಿಂತ ಕಷ್ಟವೇ. ಸಿರಿಯ ಹೇಳೋಡೆ ಹೊಸ್ತಿನಾಪುರದ ರಸುಗಳ ಸಂತಾನ ಶೌರ್ಯದ ಪರಿಯ ಪೊಗಳ್ವೊಡೆ ಶಕ್ರ ಸೂರ್ಯಾದಿಗಳಿಗಿಮ್ಮಿಗಿಲು. ಪರಾಕ್ರಮದಲ್ಲಿ ಏನು ಕಡಿಮೆ ಇವರು? ಇಂದ್ರಚಂದ್ರಾದಿಗಳನ್ನ ಮೀರತಕ್ಕಂಥವ್ರು. ಶ್ರೀಮಂತಿಕೆಯಲ್ಲಿ ಹಸ್ತಿನಾವತಿಯ ಅರಸುಗಳ ಸಂತಾನ. ಆದರೆ ತಿರಿದು ಕೂಡನು ಪಾಂಡುಚಕ್ರವರ್ತಿಯ ಪಟ್ಟ ಧರಿಸಿ ಕುಂತಿ ಆ ಜಗತ್ತಿನ ಆರು ಮಂದಿ ಚಕ್ರವರ್ತಿಗಳಲ್ಲೊಬ್ಬನಾದಂಥ ಪಾಂಡುವಿನ ಮಕ್ಕಳು, ಆ ಚಕ್ರವರ್ತಿಯ ಮಕ್ಕಳು. ತಿರಿದು ಕೂಡನು ತಾಯಿ ಹಸುಗೆಯಲರಡು ಭಾಗವ ಮಾಡಿ ಮಕ್ಕಳ ಪೊರೆದಳು ಇನ್ನುಳಿದವರ ಪಾಡೇನ ರಸ ಕೇಳೆಂದ. ಎಂಥ ಬಡತನ ಇದು! ಯಾರ ಅರಮನೆಯ ಮುಂದೆ ಬಂದವರು ಎಂದೂ ಬರಿಗೈಯಲ್ಲಿ ಹೋಗಲಿಲ್ವೋ? ದಾನ ಧರ್ಮಾದಿ ಶುಭ ಶೋಭನೆಗಳಿಗೆ ಹೆಸರಾದಂತಹ ಪಾಂಡವರಿಂದು ಆ ದಾನ ಮಾಡಿದ ಪುಣ್ಯ ಎಲ್ಲಿ ಹೋಯಿತು? ಭಿಕ್ಷೆಯಿಂದ ಜೀವನ ಮಾಡ್ತಾರೆ. ಆ ಬೇಡುವ ಸ್ಥಿತಿ ಎಂಥವರಿಗೆ ಬರಬಾರದಲ್ವೇ? ಆದರೆ ಅವರಿಗೆ ಸುಖ ದುಃಖದಲ್ಲಿ ಮನಸ್ಸಿಗೆ ಸಮಾಧಾನ. ಅವರು ಹೇಗೆ ಬೇಡ್ತಿದ್ರು ಇತರರು ಹಾಗಲ್ಲ. ಪ್ರತಿಯೊಂದು ತುತ್ತಿಗೂ ಪ್ರತಿಯೊಂದು ದೊರಕುವ ಭಿಕ್ಷೆಯ ಒಂದೊಂದು ಕಣಕಣದಲ್ಲಿಯೂ ಕೂಡ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದರಂತೆ. ಬಡವರೊಳಗೆ ಬಡತನ ಬರಬಹುದು, ಆದರೆ ಭಕ್ತಿ ದೃಢವಾಗಬೇಕು ಪರಮಾತ್ಮನಲ್ಲಿ. ಬಡವರೊಳಗೆ ನಿಂದ ಬಡವ ನಿನ್ನಿಲ್ಲ ಕೃಷ್ಣ, ಕೊಡುವವರಲ್ಲಿ ನಿನ್ನಷ್ಟು ಕೊಡುವವರು ಬೇರಿಲ್ಲ. ದೃಢವಾಡು ನಿನ್ನಡಿಗಳಲ್ಲಿ ಧ್ಯಾನ. ಈಗ ಪುರಂದರದಾಸಾದಿಗಳು ಬೇಡಿದ್ದಾರೆ,
ಪಾಂಡವರ ಭಿಕ್ಷೆಯ ವೈಶಿಷ್ಟ್ಯ ಏನು? ಯುಧಿಷ್ಠಿರ ಅರ್ಜುನನನ್ನ, ಧರ್ಮರಾಜ ಅರ್ಜುನನ ಕಂಡ ಕ್ಷಣ ಇವರ ತೇಜಸ್ಸನ್ನು ಕಂಡು ಅವರ ಪಾತ್ರೆ ಆ ಭಾಂಡ ತುಂಬುವಂತೆ ಭಿಕ್ಷೆ ತಂದು ಜನ ತಾನಾಗ್ ಕೊಡ್ತಿದ್ರು, ಕೊಡುವಂತ ಬಿಡಬೇಕಾದಿಲ್ಲ. ಭೀಮನು ಹುಂಕಾರ ಮಾತ್ರದಿಂದ, ಹುಂ ಅಂದ್ರೆ ಸಾಕು ಮನೆಯ ಮುಂದೆ, ಅನೇಕ ಮಂದಿ ಗೌರವದಿಂದ ಇನ್ನು ಕೆಲವರು ಹೆದರಿಯೇ ತಂದು ಕೊಡ್ತಾ ಇದ್ರು. ಹೃಯಾದೇಯಂ ಶ್ರೀಯಾದೇಯಂ ಭಿಯಾದೇಯಂ ಹೇಗಾದ್ರೂ ಕೊಡಬೇಕು, ಕೊಡ್ತಾ ಇದ್ರು. ತಂದದ್ದನ್ನು ಎರಡು ಭಾಗ ಮಾಡಿ ಒಂದು ಭಾಗ ಭೀಮನಿಗೆ, ಉಳಿದವರು ಹಂಚಿಕೊಂಡು ತಿಂತಾ ಇದ್ರು. ಇದು 5 ತಿಂಗಳು ಹೀಗೆ ಕಳೆದಿದ್ದಾರೆ. ಕುಂತಿ ತನ್ನ ಮಕ್ಕಳ ಜೊತೆಗೆ ಬ್ರಾಹ್ಮಣ ವೇಷಧಾರಿಗಳೆನಿಸಿ, ಬರೇ ವೇಷ ಇದ್ರೆ ಸಾಲದು, ಅದಕ್ಕೆ ತಕ್ಕ ಆವೇಶವೂ ಅವರಲ್ಲಿ ಉಂಟು. ಅಹಿಂಸಾತ್ಮಕರಾದವರು, ಇಂದ್ರಿಯ ನಿಗ್ರಹವುಳ್ಳವರು, ವೇದಜ್ಞರು, ಸಕಲ ನೀತಿ ತಿಳಿದವರಾದ್ರಿಂದಾಗಿ ಆ ಎಲ್ಲ ಬ್ರಾಹ್ಮಣರಲ್ಲಿರಬೇಕಾದ ಸಾತ್ವಿಕ ಗುಣ ಭಗವದ್ಭಕ್ತರಲ್ಲಿ ಉಂಟು. ಇರಲಿರಲು ಮಾಸಾಂತರದೊಳ ಐದು ತಿಂಗಳು ಕಳೆದಿದ್ದರೆ 6ನೇ ತಿಂಗಳು ಪ್ರಾಪ್ತಿಯಾಗಿದೆ. ಪಕ್ಕದ ಮನೆಯಲ್ಲಿ ಯಾರೋ ಅಳುವುದು ಕೇಳಿಸ್ತಾ ಇದೆ. ಅಲ್ಲಿಗೆ ಬಂದು ಸಮಾಧಾನ ಪಡಿಸ್ತಾ ಇದ್ದಾಳೆ, ಯಾಕೆ ಕಳ್ತಾ ಇದ್ದಿ ತಾಯೇ? ಆಕೆ ಅಂದಳು, ನೀವು ಹೊಸಬರು ನಿಮಗೆ ತಿಳಿಯುತ್ತೆ, ನಮ್ಮ ನಾಡನ್ನೇ ನುಂಗಲಿಕ್ಕಾಗಿ ಬಂದ ಪಾಪಿ ಬಕಾಸುರನೆಂಬ ರಾಕ್ಷಸ ಇಲ್ಲಿದ್ದ, ಊರನ್ನೆಲ್ಲ ಅವ ಇಳಿದು ಬಂದು ಹಾಳು ಮಾಡಬಾರದು ಅಂತ ನಾ ಊರಿನವರೊಂದು ನಿರ್ಣಯಕ್ಕೆ ಬಂದಿದ್ದೆ. ಪ್ರತಿ ದಿವಸವೂ ಕೂಡ ಬಂಡಿ ತುಂಬ ಅನ್ನ, ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳು, ಆ ಬಂಡಿಗೆ ಕಟ್ಟಲ್ಪಟ್ಟಂತಹ ಎತ್ತು, ಆ ಬಂಡಿ ಹೊಡೆಯುವವ, ಇಷ್ಟು ಬಕಾಸುರನ ತುತ್ತು. ಆ ಎತ್ತು ಸಹಿತ ಆ ತುತ್ತನ್ನು ನಿತ್ಯ ಅರ್ಪಿಸಬೇಕು. ಮನೆಗೊಬ್ಬೊಬ್ಬರು ಯಾವ ಸರದಿ ಬಂದಿದೆ ಅಮ್ಮ? ಇವತ್ತು ನಮ್ಮನೆಯ ಸರದಿ ಬಂದಿದೆಯಮ್ಮ. ನಮಗೊಬ್ಬನೇ ಮಗ ಇರುವವ, ಮಗನನ್ನು ಕಳುಹಿಕೊಡೋಣವೆ, ಕುಲದ ಕುಡಿ ಕಮರಿದಂತಾಯ್ತು. ಯಜಮಾನನನ್ನು ಕಳಿಸೋಣವೆ, ನಾವು ದೀನರಾಗ್ತೇವೆ, ಕಡು ಬಡವರಿದ್ದೇವೆ. ನಾನೇ ಹೋಗೋಣವೆ, ಮಗುವನ್ನು ನೋಡುವವರಿಲ್ಲ. ಇಂಥ ಸ್ಥಿತಿ ಪ್ರಾಪ್ತಿಯಾಗಿದೆ ನಮಗೆ. ಯಾರು ನಮಗೆ ಸಹಾಯ ಮಾಡುವವರಿಲ್ಲ ಎನ್ನಲಾಗಿ ರಾಜಮಾತೆ ಇರಬೇಕು ಅಂತ ಕರಗುತ್ತದೆ ಮನಸ್ಸು. ಬ್ರಾಹ್ಮಣರನ್ನು ರಕ್ಷಿಸಲಿಕ್ಕಲ್ವೇ ಕ್ಷತ್ರಿಯನ ಕೈಯಲ್ಲಿ ಆಯುಧ ಇರತಕ್ಕಂಥದ್ದು. ಬ್ರಾಹ್ಮಣನ ಸಂಪತ್ತನ್ನ ದುಃಖವನ್ನ ಕಂಡು ನಾನು ಸುಮ್ಮನೆ ಇರೋದೆ, ಆ ಸಂಪತ್ತು ರಕ್ಷಣೆ ಮಾಡಬೇಕು, ದುಃಖಕ್ಕೆ ಪರಿಹಾರ ಕಂಡುಹಿಡಿಯಬೇಕು. ಹೀಗಂದು ಚಿಂತೆ ಮಾಡಬೇಡ, ನನಗೆ 5 ಮಂದಿ ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬನನ್ನು ನಾನು ಸಾಕಲಾರೆ, ತಂದದ್ದರ್ಧ ಅವನಿಗೆ ಬೇಕಾಗುತ್ತೆ, ಬಕನ ಬಳಿಗಾಗ ಅವನ್ನ ಇವತ್ತು ಕಳಿಸ್ತೇನೆ ಅಂತ ಹೀಗೆ ಸಮಾಧಾನ ಪಡಿಸುತ್ತಾಳೆ. ನರಮನೆ ಬಳಿ ಕುಣಿದಾಡಲು, ತಾಯೇ ನಮ್ಮ ಬ್ರಾಹ್ಮಣ ಸಂತತಿಯನ್ನು ಉಳಿಸಿದಂತಹ ಪುಣ್ಯ ನನಗೆ ಪ್ರಾಪ್ತಿಯಾಗಲಿ. ಮನೆಗೆ ಬಂದು ಭೀಮಾ ಪ್ರೇಮದಿಂದ ಕರೆದು, ಅನಿಲ ಕುಮಾರನ ಕರೆದು, ಅನಿಲ ಕುಮಾರನ ಕರೆದು, ಶ್ರೀ ನಿಳಯನ ಸೇವೆಗೆ ನೀ ಪೋಗೆ, ನಿಳಯನ ಸೇವೆಗೆ ನೀ ಪೋಗೆಂದು ಶ್ರೀ ನಿಳಯ ಕೃಷ್ಣ ನಿಳಯನ ಸೇವೆ ಶ್ರೀ ನಿಳಯನ ಸೇವೆ ಗಳಿಲ ನೀ ಕ್ಷಣವೇ ಹೋಗಿ ದುರಾತ್ಮನ ಭೀಮಾ ನೀ ಈ ಕಾರ್ಯ ಮಾಡು, ನಿನಗೋಸ್ಕರ ನಾನು ಸಿದ್ಧ ಮಾಡ್ತೇನೆ. ಈ ಊರಿಗೆ ಬಂದಂತ ದುಃಖವನ್ನು ದೂರ ಮಾಡಬೇಕು, ನಿನ್ನ ಬಲವನ್ನ ದುಷ್ಟಶಕ್ತಿಯಲ್ಲಿ ತಾನು ವಿನಿಯೋಗಿಸಬೇಕು, ಬಕಾಸುರನ್ನ ನಾಶ ಮಾಡು ಅಂದಾಗ ತಾಯಿಯ ಪಾದ ಕರಗುತ್ತಾನಮ್ಮ. ನೀ ಹೋಗಿ ಹೇಳಿದೆಲ್ಲ ಪಕ್ಕದ ಮನೆಯಲ್ಲಿ ನಾನು ಕೇಳ್ತಾ ಇದ್ದೆ, ನಾನೊಬ್ಬ ನಿಂಗೆ ಹೆಚ್ಚಾದನೆ, ನನ್ನ ಪಾಲಿನ ಹೆಚ್ಚು ಆಹಾರವನ್ನು ಕೊಟ್ಟು ನನ್ನನ್ನು ಸಾಕಿದ್ದಿಲ್ಲ ತಾಯೇ, ನಿನ್ನೆದೆಯ ರಕ್ತವನ್ನು ಹಾಲು ಮಾಡಿ ಕುಡಿದೆ ಭೀಮಾ, ಕ್ಷಾತ್ರನಿಗೊಪ್ಪ ಕಾರ್ಯ ಮಾಡ್ತಾನೆ, ಅವಧಾನನ ಸಂಹಾರ ಮಾಡ್ತೇನೆ ಎಂಬುದಾಗಿ ಬೆರಳ ದರ್ಭೆಯ ಹರಿದು ಬ್ರಾಹ್ಮಣ ವೇಷವನ್ನು ಬಿಟ್ಟ. ಭೀಮಾ ಬಲ ಭೀಮಾ
ಪರುಷಮಿಗೆ ಹರಿ ತಂದು ಬಂಡಿಯ ಶಿರದ ಹಲಗೆಯ ನಡರಿದನು ಬಲು ಉರಿಯ ಹಗ್ಗವ ಹಿಡಿದು ಜಡಿದನು ಉಡಿ ನೆತ್ತುಗಳ ಜಡಿದ ಆ ಕ್ಷಾತ್ರ ಕುಮಾರ ಎಷ್ಟು ದಿನ ಈ ಬ್ರಾಹ್ಮಣ ವೇಷ ಹಾಕೊಂಡು ಭಿಕ್ಷೆಯಲ್ಲಿ ಜೀವನ ಮಾಡಲಿ ಅಂತ ಬೆರಳ ದರ್ಭೆಯ ಹರಿದು ತೆಗೆದು ಬಿಸಾಡಿದ ಆಚೆ ದೌತಾಂಬರವನ್ನು ಬಿಗಿದು ಕುಂತಿಯ ಚರಣಕ್ಕೆ ನಮಸ್ಕಾರ ಮಾಡಿ ಹೊರಡ್ತಾನೆ. ಆ ಜನರೆಲ್ಲ ನೋಡ್ಲಿಕ್ಕೆ ಬಂದ್ರಂತೆ, ಅಚ್ಚರಿಯ ವಾರ್ತೆಯನ್ನು ಕೇಳಿದ್ರಂತೆ. ತನ್ನ ಮಗನನ್ನೇ ಬಲಿಕೊಟ್ಟು ಬ್ರಾಹ್ಮಣ ಸಂತತಿಯನ್ನು ಉಳಿಸಿದ್ಲಂತೆ ಆ ಕುಂತಿ. ಅದರ ಆಚೆ ಮನೆಯವರು ಇದ್ದಾರೆ, ನಾಳೆಯ ಸರದಿ ಅವರದ್ದು ಬರ್ತದೆ, ಅವರೊಳಗೊಳಗೆ ಚಿಂತನೆ ಮಾಡ್ತಾರಂತೆ. ಇವಳಿಗಿನ್ನೂ ನಾಲ್ಕು ಮಕ್ಕಳಿದ್ದಾರಂತೆ. ಜನರಲ್ಲಿ ಇಂಥ ಸ್ವಾರ್ಥ ಇರ್ತದೆ ನೋಡಿ. ಕುಂತಿ ಲೋಕದ ಹಿತಕ್ಕಾಗಿ, ಜನರ ಸುಖಕ್ಕಾಗಿ ತನ್ನ ಮಗನನ್ನು ಬಲಿಕೊಡ್ಲಿಕ್ಕೆ ಸಿದ್ಧಳಾಗ್ತಾಳೆ. ಆದರೆ ಅವಳಿಗೆ ವಿಶ್ವಾಸ ಇದೆ, ಈ ಭೀಮ ಆ ದೈತ್ಯರ ಸಂಹಾರಕ್ಕಾಗಿ ಹುಟ್ಟಿರತಕ್ಕಂಥ ವಾಯುದೇವರು, ಹಾಗೆ ಪ್ರಾರ್ಥನೆ ಮಾಡಿ ಇವನನ್ನು ಪಡೆದಿದ್ದೀರಿ ಅಂತ ಕಳಿಸ್ತಾಳೆ. ಮಾರ್ಗದಲ್ಲಿ ಬಕಾಸುರನಿಗೆ ಎಂದಿನಂತ ಹೊತ್ತಿಗೆ ಬರಲಿಲ್ಲ ಬಂಡಿ, ಯಾಕಂದ್ರೆ ಜನರೆಲ್ಲ ಆಚೆಗೆ ಹೋದ ಮೇಲೆ ಏಕಾಂತದಲ್ಲಿ ತಾನು ಕುಳಿತು ಆ ತಾಯಿಯ ಕೈಯಿಂದಲೇ ಸಿದ್ಧವಾದಂತ ಪಕ್ವಾನ್ನವನ್ನ ಭಗವಂತನಿಗೆ ನೈವೇದ್ಯ ಮಾಡ್ತಾನೆ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಂ ಹೃದಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ ಪಿತೃ ಮಾತ್ರ ಗತಿ ನತತೋ ಅಸ್ತ್ಯ ಪರಂ ಜಗತಿದ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ ಶೃಣುತಾಮನ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಚಿತ ಬಾಹುಯುಗಂ ನಹರೇ ಪರಮೋ ನಹರೇ ಪರಮಃ ಸತು ಸರ್ವಜಿದಾತ್ಮಗಣಾತ್ ಗುರುಭುಂ ಕೃತ ಕರ್ಮ ನಿಜೌ ನಿಯತಂ ಹರಿಪಾದ ವಿನಮ್ರಧಿಯ 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 ಶ್ರೀಕೃಷ್ಣ ಪರಮಾತ್ಮ ಪಾದ ಕರ್ಪಣ ಮಾಡ್ತಾರೆ. ಆ ದುಷ್ಟನನ್ನು ಸಂಹಾರ ಮಾಡುತ್ತೆ. ಈ ಸಿಕ್ಕಿದ ಅನ್ನವನ್ನು ಹರಿಪ್ರಸಾದವಾಗಿಸಿಕೊಂಡ್ರೆ ಅನ್ನ ರಣ ತನಗೆ ಉಳಿಯೋದಿಲ್ಲ. ಹೀಗೆ ಉಣ್ಣುವಾಗ ದೂರದಲ್ಲಿ ನೋಡ್ತಾ ಇದ್ದಾನೆ ಬಕಾಸುರ. ತನ್ನ ಅನ್ನವನ್ನು ಉಂಡುವಂಥವನ್ನು ಕಂಡು ಬೆನ್ನಟ್ಟುತ್ತಾರೆ. ಸಿಕ್ಕಿದನು ಕಲಿ ಭೀಮ, ನನ್ನ ಅನ್ನವನ್ನು ಉಣ್ಣುವ ಸಿಕ್ಕಿದೆ ಎಂಬುದಾಗಿ ಕೈ ಇಕ್ಕಿ ಕೊಟ್ಟನು. ಮೈಯನ ಸುರನ ಹೊಕ್ಕು ತಿವಿದನು ತಿರುಗಿ ಬದಿಯಲು ನುಗ್ಗುಣುಸಿಯಾಗೆ ಹರಿನಾಮ ಸಂಕೀರ್ತನೆ ಮಾಡ್ತಾ ಭೀಮಸೇನರು ಉಣ್ಣುತ್ತಿರುವಾಗ ಹಿಂದಿನಿಂದ ಬಂದು ಬಕಾಸುರ ಗುದ್ದುತ್ತಾನಂತೆ. ಒಂದೊಂದು ಗುದ್ದು ಬಿದ್ದ ಹಾಗೆ ಒಂದೊಂದು ತುತ್ತು ಕೆಳಗಿಳಿಯುತ್ತದೆ. ಹರಿಹರಿ ಅಂತಾರೆ, ಯಾಕೆ ನೊರಜುಗಳು ಬಂದು ಮುತ್ತಿಕೊಂಡ್ರೆ ಪರ್ವತ ನಡಗ್ತದೇನು. ಆ ಬಳಿಕ ಎತ್ತಿ ಅವನ ಅಳ್ಳೆಗೆ ಒಂದು ಗುದ್ದಿದ್ದಾನೆ, ಇಲುಬುಗಳು ಪುಡಿಯಾಗಿ ಹೋಯ್ತಂತೆ. ಬಿಕ್ಕುಳಿಯ ತಾಳಿಗೆಯ ಮೂಗಿನೊಳುಕ್ಕು ರುಧಿರದ ಧಾರೆ ಬಿಗಿದು ಉರೆ ಡೊಕ್ಕರಿಗೆ ಸಲದು ನೀಗಿತ ಸೂರನ ತನು ನಿಮಿಷದಲ್ಲಿ ಬಾಯಿ ಮೂಗಲು ರಕ್ತದಾನೆ ಚಿಮ್ಮಿತು. ಕ್ಷಣಾರ್ಧದಲ್ಲಿ ಬಕಾಸುರನು ಶವವಾಗಿಬಿಟ್ಟ. ಕೊಂದು ತನು ಜನ ಹೆಣನ ಬಂಡಿಯ ಹಿಂದೆ ಬಂಧಿಸಿ ಆ ಬಂಡಿ ಹಿಂದಿಂದ ಅವನ ಹೆಣ ಕಟ್ಟಿ ಪುರದ ಬಾಹೆಗೆ ತಂದು ಬಿಟ್ಟನು ತನ ತನಗೆ ಜನ ಜಾಲ ಜೋಡಿಯಲಿ ಬಂದು ಕಂಡುದು ಹೆಣನ ಆ ಬಂಡಿಗೆ ಕಟ್ಟಿ ಅವನ ಶವವನ್ನು ಎಡಗಾಲಿಂದ ಆ ಬಂಡಿ ಅಂತ ದೂಡಿಬಿಟ್ಟ. ಮಹಾದ್ವಾರದಲ್ಲಿ ಬಕಾಸುರನ ಹೆಣ ಬಂದದ್ದು ನೋಡಿದ್ರು. ಸಾಮಾನ್ಯ ಜನರಿಗೆ ಗಾಬರಿ ನೋಡಿ, ಓಹೋ ಬಕಾಸುರನೇ ಬಂದ ಬಕಾಸುರನೇ ಬಂದ ಅಂತ ಜನ ಓಡ್ತಾರೆ. ಏಕ ಪ್ರಕಾರ ಹಾಳಾಯ್ತು ನಮ್ಮ ಊರು, ಆ ಯಾರೋ ಬ್ರಾಹ್ಮಣ ಬಾಲಕನ್ನು ಕೊಡ್ತೇನೆ ಅಂತ ಹೇಳಿದ್ರಂತೆ. ಬಕಾಸುರನಿಗೆ ಸಲ್ಲಲಿಲ್ವೋ ಏನೋ, ಊರನ್ನು ಉಂಗುಲಿಕ್ಕಾಗ ಬಂದ ಅಂತ ಜನ ಓಡ್ತಾರೆ. ಎಲ್ಲ ಜನರು ಓಡುವಾಗ ಧರ್ಮರಾಜನು ಓಡ್ತಾನೆ ಅವ್ರ ಜೊತೆ, ಕುಂತಿಯು ಓಡ್ತಾಳೆ. ಹಾಗೆ ಭೀಮ ನಗುತ್ತಾನಣ್ಣ, ನಾನೇ ಅವನ ಕೊಂದು ಶವ ಅಲ್ಲಿ ಕಳಿಸಿದ್ದೆ, ನೀನ್ ಯಾಕೆ ಓಡ್ತಿ? ಧರ್ಮರಾಜ ಹೇಳ್ತಾನಂತೆ,
ನಾವು ಪ್ರಪಂಚದಿದ್ದ ಮೇಲೆ ಎಲ್ಲರ ಹಾಗಿರಬೇಕು. ನಾವಿಲ್ಲಿ ಛದ್ಮವೇಷಧಾರಿಗಳಾಗಿ ಬಂದಿದ್ದೇವಲ್ಲ ಬ್ರಾಹ್ಮಣ ವೇಷದಿಂದ. ನಾವಿಲ್ಲೇ ನಿಂತರೆ ನಮ್ಮ ಗುಟ್ಟು ಬಯಲಾಗ್ತದೆ, ಇವರು ಬ್ರಾಹ್ಮಣರಲ್ಲ ಇನ್ಯಾರೋ ಇರಬೇಕು ಅಂತ ಹೀಗೆಲ್ಲ ವಿಚಾರ ಬರ್ತದೆ. ಅದಕ್ಕಾಗಿ ಅವರೆಲ್ಲ ಓಡುವಾಗ ನಾವು ಓಡಬೇಕು, ನೀನು ಓಡೋಣ, ಇವನು ಓಡದೇ ಕಪ್ರಕಾರ. ಗತಾನುಗತಿಕಾಲವೇ ಲೋಕ, ಯಾರು ಓಡಿದ್ರು ಯಾರು ಗೆದ್ರು ತಿಳಿಯುದು. ಆದರೆ ಬ್ರಾಹ್ಮಣರಲ್ಲಿ ಕೆಲವರು ಅಚ್ಚರಿ ಪಡ್ತಾ ಇದ್ದಾರೆ. ಆದರೆ ಒಂದು ಮಗು ಬಂದು ಹೇಳುತ್ತದಂತೆ, ಬಕಾಸುರ ಬದುಕಿಲ್ಲ, ಒಂದು ಕಾಗೆ ಕುಳಿತವನ ಕಣ್ಣು ಕುಕ್ಕುತ್ತಾ ಇದೆ ಅಂತ ಆ ಮಗು ಹೇಳ್ತದೆ. ಉಳಿದವರಿಗೆ ನೋಡುವಷ್ಟು ವ್ಯವಧಾನ ಇಲ್ಲ, ಓಡ್ತಾ ಇದ್ರಂತೆ. ಆಗ ಉಳಿದ ಬ್ರಾಹ್ಮಣರು ಬಂದು ಬಂದು ಕಂಡುದು ಹೆಣನ ಭೂಸುರರಿಂದು ಧನ್ಯರು ವಿಪ್ರ ಜಾತಿಗೆ ಸಂದುದೈ ಅಗ್ಗಳಿಕೆ. ಎಲ್ಲ ಬ್ರಾಹ್ಮಣರಿಗೆ ಸಂತೋಷವಾಯಿತಂತೆ. ಈ ತನಕ ಬ್ರಾಹ್ಮಣರು ಬರೇ ಊಟಕ್ಕಿರುವವರು, ಭೋಜನ ಪ್ರಿಯರು ಅಂತ ನಮ್ಗೆ ಹೆಸರಿತ್ತು. ಈಗ ನಮ್ಮ ಕೀರ್ತಿ ಹೆಚ್ಚಿತು. ನಮ್ಮ ಕುಲದಲ್ಲೂ ಕೂಡ ರಕ್ಕಸರನ್ನು ಗುದ್ದಿ ಸಾಯಿಸುವ ಸಾಮರ್ಥ್ಯ ಉಳ್ಳವರಿದ್ದಾರೆ ಎಂಬ ಆನಂದ ಆ ಬ್ರಾಹ್ಮಣರಿಗೆ. ಯಾರೋ ಹೊಡೆದದ್ದಾದ್ರೂ ಯಾರೋ ಕೊಂದದ್ದಾದ್ರೂ ನಾವೇ ಗೆದ್ದುವು ನಾವೇ ಗೆದ್ದು ಅಂತ ಬ್ರಾಹ್ಮಣರೆಲ್ಲ ಕುಣಿದಾಡಿದಂತೆ. ಈಗಲೂ ನಮ್ಮಲ್ಲಿ ಪದ್ಧತಿ ಇದೆಯಲ್ಲ, ಯಾರು ಗೆದ್ದವರೋ ಅವ್ರ ಹಿಂದೆ ನಾವು ಇದ್ದವರು ಅಂತ ಈ ಪ್ರಕಾರ ಹೇಳ್ಕೊಂಡು ತಿರುಗಾಡುವ ಪದ್ಧತಿ ಇರ್ತದೆ ನಮ್ಮಲ್ಲಿ. ಈ ಗ್ರಾಮೀಣ ಮುಗ್ಧ ಜನರಿಗೆ ಅರ್ಥವಾಗುವ ಬಹಳ ಹಳೆಯ ಕಥೆ ಒಂದಿದೆ. ಒಂದು ಊರಿನಲ್ಲಿ ಬಹಳ ಹುಲಿಯ ಬಾಧೆಯಾಗಿತ್ತಂತೆ. ಆ ಹುಲಿ ಎಷ್ಟೋ ಜನ ಹಿಡಿದು ತಿಂದಿತ್ತಂತೆ. ಅದಕ್ಕಾಗಿ ಆ ಊರಿನ ಮಹಾರಾಜ ಹೇಳಿದ, ಯಾರು ಹುಲಿಯನ್ನು ಕೊಲ್ಲುತ್ತಾರೋ ಅವರಿಗೆ ಅರ್ಧ ರಾಜ್ಯ ಕೊಡ್ತೇನೆ. ಯಾರಿಗೆ ಧೈರ್ಯ, ಹುಲಿ ಅಂದರೆ ಅರ್ಧ ಪ್ರಾಣವೇ ಹೋಗ್ತದೆ ಜನರಿಗೆ. ಒಂದು ದಿವಸ ರಾತ್ರಿ ಯಾವುದೋ ಒಬ್ಬ ದೇಶಾವರಕ್ಕಾಗಿ ತೀರ್ಥಾಟನೆ ಹೊರಟು ಬ್ರಾಹ್ಮಣ ಬರ್ತಾ ಇದ್ರಂತೆ. ಅವನಿಗೆ ಗೊತ್ತಿಲ್ಲ ಹುಲಿ ಇದೆ, ಹುಲಿ ಅಂತ ಕೊಂದ್ರೆ ರಾಜ್ಯ ಸಿಗುತ್ತೆ ಅವನಿಗೆ ತಿಳಿಯಿದು. ಆ ಬ್ರಾಹ್ಮಣವನ್ನು ಪಾಡಿಗೆ ಹೋಗುವಾಗ ಸಿಂಹ ಸದೃಶವಾದಂಥ ಹುಲಿ ಎದುರಿಗೆ ಬರ್ತದೆ. ನೋಡಿದ ಕ್ಷಣ ಪ್ರಾಣ ಭಯದಿಂದ ಆ ಹುಲಿ ಘರ್ಜಿಸ್ತಾ ಬರುವಾಗ ತನ್ನ ಕೈಯಲ್ಲಿದ್ದಂತಹ ಆ ಚೀಲದಲ್ಲಿ ಚೊಂಬಿತ್ತು. ಆ ಚೊಂಬನ್ನು ಎತ್ತಿ ಆ ಹುಲಿಯ ನೆತ್ತಿ ಹೊಡೆದು ಬಿಟ್ಟ ಬ್ರಾಹ್ಮಣ. ಹೊಡೆದ ಏಟಿಗೆ ಹುಲಿ ಸತ್ತೇ ಹೋಯ್ತು ನೋಡಿ. ಆದ್ರೆ ಬ್ರಾಹ್ಮಣ ತಿರುಗಿ ನೋಡಲಿಲ್ಲ, ಅವ ಕೊಲ್ಲಬೇಕು ಅಂತ ಹೊಡೆದದ್ದಲ್ಲ, ಪ್ರಾಣ ಉಳಿಲಿ ಅಂತ ಹೊಡೆದಿದ್ದ. ಬ್ರಾಹ್ಮಣ ಚೊಂಬನಲ್ಲಿ ಬಿಟ್ಟು ಓಡಿ ಹೋಗ್ತಾನೆ, ಹುಲಿ ಸತ್ತು ಬಿದ್ದಿದೆ. ಬೆಳಗಿನ ಜಾವ ಊರಿನ ಜನರೆಲ್ಲ ಎದ್ದು ಬರ್ತಾ ಇದ್ದಾರೆ. ಒಬ್ಬ ಬರ್ತಾನೆ ಬೆಳಗಿನ ಜಾವ, ಹುಲಿನ ನೋಡಿದ, ಸತ್ತು ಹೋಗಿದೆ ಹುಲಿ. ಯಾರು ಕೊಂದರು? ಅಲ್ಲಿ ಯಾರೂ ಇಲ್ಲ, ನಾನೇ ಕೊಂದೆ ಅಂದ. ಅರ್ಧ ರಾಜ್ಯ ಸಿಗುತ್ತಲ್ಲ. ಎರಡನೇವ ಯಾರೋ ಬಂದ, ನಾನೇ ಕೊಂದೆ ಅಂದ. ಒಬ್ಬ ಹುಲಿ ಮೀಸೆ ತಕೊಂಡು ಹೋದ, ಒಬ್ಬ ಹುಲಿ ಉಗುರು ತಕೊಂಡು ಹೋದ, ಮತ್ತೊಬ್ಬ ಕಾಲು ಮುರ್ಕೊಂಡು ಹೋದ. ಹೀಗೆ ಸರಿ ಬೆಳಗಾಗುವಾಗ ಹುಲಿ ಒಂಚೂರು ಉಳಿದಿಲ್ಲ, ಒಬ್ಬೊಬ್ಬರು ಒಂದೊಂದು ಚೂರು ತಗೊಂಡು ಹೋಗಿದ್ದ. ಮಹಾರಾಜನ ಮುಂದೆ ತಂದಿಟ್ಟು ಹುಲಿಯನ್ನು ನಾನು ಕೊಂದೆ ನಾನು ಕೊಂದೆ ಅಂತ. ಅರ್ಧ ರಾಜ್ಯ ಯಾರಿಗೆ ಕೊಡೋದು? ರಾಜ ಆಲೋಚನೆ ಮಾಡ್ತಾನೆ, ಏನೋ ನಡೆದಿರಬೇಕಿದು. ಮಂತ್ರಿಯನ್ನು ಕರೆದು ಒಂದು ಉಪಾಯ ಮಾಡಿದ್ನಂತೆ. ಆ ಸಭೆಯಲ್ಲಿ ಒಳ್ಳೆಯ ಗಲ್ಲ ಮೀಸೆಯ ಗಿರಿಜಾ ಮೀಸೆಯ ಒಬ್ಬ ಮಂತ್ರಿ ಇದ್ದ. ನಾ ಹುಲಿ ಹೊಡೆದೆ ಹುಲಿ ಹೊಡೆದೆ ಅಂತ ಯಾರು ಹೇಳ್ತಾರೋ ಅವ್ರನ್ನೆಲ್ಲ ಕರೆದು, ನಾವು ಈ ಮಂತ್ರಿಯ ಮೀಸೆಯ ಮೇಲೆ ಒಂದು ಕಡ್ಡಿ ಇಡ್ತೇವೆ, ಯಾರು ಬಂದ ಕಡ್ಡಿಯನ್ನು ಎಳೆಯುತ್ತಾರೋ ಅವರು ಹುಲಿಯನ್ನು ಕೊಂದರು ಅಂತ ಅವರಿಗೆ ಅರ್ಧ ರಾಜ್ಯ ಕೊಡ್ತೇವೆ. ಮತ್ತ ಆ ಮೀಸೆ ಉಳ್ಳ ಮಂತ್ರಿಗೆ ಹೇಳಿದ್ರು, ಆ ಕಡ್ಡಿ ಯಾರಾದರೂ ತೆಗಿಲಿಕ್ಕೆ ಹತ್ರ ಬಂದಾಗ ನೀ ಹುಲಿಯ ಹಾಗೆ ಒಂದು ಗರ್ಜನೆ ಮಾಡಬೇಕು ಅಂತ ಹೇಳಿಕೊಟ್ರು. ಮಂತ್ರಿ ಮೀಸೆಯಲ್ಲಿ ಕಡ್ಡಿ ಇಟ್ಕೊಂಡು ಕೂತಿದ್ದಾನೆ. ಒಬ್ಬೊಬ್ಬರೇ ಒಬ್ಬರೇ ಆ ಕಡ್ಡಿ ತೆಗೆದ್ರೆ ಅರ್ಧ ರಾಜ್ಯ ಸಿಗುತ್ತೆ ಅಂತ ಹತ್ರಕ್ಕೆ ಬರ್ತಾನೆ. ಆ ಕಡ್ಡಿ ಹಿಡಿದು ಎಳೆಯುವಾಗ ಹುಲಿಯಂತೆ ಒಮ್ಮೆ ಗರ್ಜನೆ ಮಾಡಿಬಿಟ್ಟ ಮಂತ್ರಿ. ಇದನ್ನು ಕೇಳಿದ ಕ್ಷಣ ಅಯ್ಯೋ ಅಂತ ಹಿಂದಕ್ಕೆ ಹಾರದೆ ಹೆದರಿ. ರಾಜದೂತರು ಹಿಡಿದ್ರು, ಈ ಗರ್ಜನೆ ಕೇಳಿ ಹಿಂದಕ್ಕೆ ಹಾರಿದ ಹುಲಿಯನ್ನು ಹೊಡೆದದ್ದು ಹೌದು ಅಂತ ಅವನು ಹಿಡಿದು. ನಾಲ್ಕು ಏಟು ಹೊಡೆದ್ರು, ನಾ ಹೊಡೆದದ್ದಲ್ಲ. ಅವನೇ ಪೆಟ್ಟು ಬಿದ್ದುಕೊಂಡು ಇನ್ನೊಬ್ಬ, ನಾ ಹೊಡೆದಿಲ್ಲ, ಮತ್ತೊಬ್ಬ, ನಂಗೆ ಗೊತ್ತಿಲ್ಲ, ಒಬ್ಬರೂ ಇಲ್ಲ. ಹುಲಿ ಹೊಡೆದವರು ಯಾರು? ಆ ಬ್ರಾಹ್ಮಣಿಗೆ ಯಾರೋ ವರ್ತಮಾನ ಹೇಳಿದರು, ಹುಲಿ ಹೊಡೆದವರು ಅರ್ಧ ರಾಜ್ಯ ಕೊಡ್ತಾರಂತೆ. ಆ ಬ್ರಾಹ್ಮಣಿ ಜ್ಞಾಪಕ ಆಯ್ತು, ರಾತ್ರಿ ಚೆಂಬಲಲ್ಲಿ ಹೊಡೆದು ನೋಡೋಣ ಅಂತ ಹಿಂದಕ್ಕೆ ಓಡಿ ಬರ್ತಾನೆ. ಆ ಹುಲಿ ರಾಜನ ಅರಮನೆಯ ಮುಂದಿಟ್ಟಿದ್ದ. ಬ್ರಾಹ್ಮಣ ಬಂದು ಹೇಳಿದ, ಮಹಾರಾಜರೇ ಹುಲಿ ಹೊಡೆದವ ನಾನು, ಹಾಗಾದ್ರೆ ಇವನು ಮೀಸೆಯಲ್ಲಿದ್ದ ಕಡ್ಡಿ ತೆಗಿ. ಆ ಮಂತ್ರಿಯ ಮೀಸೆಯ ಕಡ್ಡಿ ಎಳೆಯುವಾಗ ಅವ ಹುಲಿ ಹಾಕಿ ಗರ್ಜನೆ ಮಾಡಿಬಿಟ್ಟ. ಈ ಬ್ರಾಹ್ಮಣಿಗೆ ಹಿಂದಿನ ಜ್ಞಾಪಕಾಗಿ ಚೊಂಬು ತೆಗೆದು ಬಡದು ಬಿಟ್ಟ ಆ ಮಂತ್ರಿಯ ಮೋರೆಗೆ. ಮಹಾರಾಜ ನಿರ್ಣಯ ಮಾಡಿದ್ದಂತೆ, ಹಾಗಾದ್ರೆ ಹುಲಿ ಹೊಡೆದದ್ದು ಇವನೇ ಅಂತ. ಸದ್ಯ ಮಂತ್ರಿ ಸಾಯಲಿಲ್ಲ. ಈ ಕಥೆಯ ಅರ್ಥ ಇಷ್ಟು, ಯಾರೋ ಹೊಡೆದವ
ಯಾರೋ ಗೆದ್ದೆ ಗೆದ್ದೆ ಅನ್ನೋದಲ್ವೇ ಬ್ರಾಹ್ಮಣರು, ಹಾಗೆ ನಾವು ಗೆದ್ದು ನಾವು ಗೆದ್ದು. ಸಂದುದು ಇನ್ನಗ್ಗಳಿಗೆ ಎಂದುದು ನೆರೆದ ಪಾರ ಜನ, ಹೀಗೆ ಕೀರ್ತಿ ಬಂತೋ. ಧರ್ಮರಾಜಾದಿಗಳು ಕುಂತಿಯನ್ನು ಕರೆದುಕೊಂಡು, ಇನ್ನು ನಾವಲ್ಲಿ ಇರಬಾರ್ದನ, ಇಲ್ಲಿದ್ದರೆ ನಮ್ಮ ರಹಸ್ಯ ಲೋಕಕ್ಕೆ ತಿಳಿದೀತೆಂಬುದಾಗಿ ಅಂದೆಯಲ್ಲಿಂದ ಹೊರಟಿದ್ದಾರೆ. ಆ ದಿನ ಗಂಗಾ ಯಮುನಾ ತಟದಲ್ಲಿ ಸಂಚರಿಸುತ್ತಾ ಅನೇಕಾನೇಕ ಋಷಿ ಮುನಿಗಳು ಜ್ಞಾನಿಗಳೆಲ್ಲ ಜೊತೆ ಜೊತೆಯಾಗಿ ಬರ್ತಾ ಇದ್ರು. ಅದರಲ್ಲಿ ಒಬ್ಬಾತ ಋಷಿ ಮುನಿಯಲ್ಲಿ ಧರ್ಮರಾಜನಿಗೆ ಸಂಭಾಷಣೆ ನಡೆಯುತ್ತದೆ. ಆಗ ಆತ ಹೇಳ್ತಾನೆ, ಇಲ್ಲೀಗ ಪಾಂಚಾಲ ನಗರದಲ್ಲಿ ದ್ರೋಣನಿಂದ ಅಪಮಾನಿತನಾಗಿರತಕ್ಕಂಥ ದ್ರುಪದನು ಯಾಜನೆಂಬ ಪುರೋಹಿತನಿಂದ ದೊಡ್ಡ ಯಜ್ಞ ಕಾರ್ಯವನ್ನು ಗೈಸಿ ದ್ರೋಣನನ್ನು ಕೊಲ್ಲುವ ಒಂದು ಗಂಡು ಮಗು, ಅರ್ಜುನನಂತಹ ವೀರನಿಗೆ ಸಲ್ಲುವ ಒಂದು ಹೆಣ್ಣು ಮಗು, ಎರಡನ್ನು ಪಡೆಯಬೇಕು ಅಂತ ಯಾಜನಿಂದ ಮಹಾನ್ ಯಜ್ಞವನ್ನು ಮಾಡಿಸಿ ಆ ಯಜ್ಞ ವೇದಿಯಿಂದ ದೃಷ್ಟದ್ಯುಮ್ನ ಎಂಬ ಗಂಡು ಮಗುವನ್ನ, ಹಾಗೆಯೇ ಯಾಜ್ಞಸೇನಿ ಆ ಮಹಾನ್ ಶಕ್ತಿ ದೇವತೆಯನ್ನು ಪಡೆದ ಹಾಗೆ ಹೆಣ್ಣು ಮಗಳನ್ನು ಪಡೆದಿದ್ದ. ಆಕೆಗೆ ಈಗ ವಿವಾಹ ನಿಶ್ಚಯವಾಗಿದೆ. ಆ ವಿವಾಹೋತ್ಸುಕರಾಗಿ ದೇಶಾಧಿಪರೆಲ್ಲ ಹೋಗ್ತಾ ಇದ್ದಾರೆ. ಆ ಯಾಜ್ಞಸೇನಿಯಲ್ಲಿ ದೇವತಾತ್ಮಕವಾದ ಶಕ್ತಿಗಳ ಸಂಗಮವಾಗಿದೆ ಅಂತ ಯಾಜರು ಮಾಡಿದ ಪುರೋಹಿತದ ಕಥೆಗಳನ್ನೆಲ್ಲ ಹೇಳ್ತಾರೆ. ಅವ ಕಾಶ್ಯಪ ಗೋತ್ರಿ ಅಂತ ಎಚ್ಚರಿಸುತ್ತಾನೆ. ಧರ್ಮರಾಜ ಇದನ್ನೆಲ್ಲ ಕೇಳಿಸಿಕೊಳ್ತಾನೆ. ಯಾಜ್ಞಸೇನಿ ಪಣಿವೇಣಿ, ಯಾಜ್ಞಸೇನಿ ಪಣಿವೇಣಿ, ಯಜ್ಞ ನಾಮ ಯದುರಾಜನ ಭಗಿನಿ, ಯಜ್ಞ ನಾಮ ಯದುರಾಜನ ಭಗಿನಿ, ಯಾಜ್ಞಸೇನಿ ಪಣಿವೇಣಿ. ಶ್ಯಾಮಲೆ ಶಶಿವದನೆ ಸುಮಧ್ಯಮೆ ಭಾಮೆ ಸದ್ಗುಣ ಸ್ತೋಮ ಶ್ರೀ ಉಮೆ, ವಾಮಾನಾನೆ ಪಾಂಡವ ಪ್ರಿಯತಮೆ ಮಾಮನೋಹರೆ ಮಾಧವಿ ಶ್ಯಾಮೆ, ಯಾಜ್ಞಸೇನಿ ಪಣಿವೇಣಿ, ಯಜ್ಞ ನಾಮ ಯದುರಾಜನ ಭಗಿನಿ, ಯಾಜ್ಞಸೇನಿ ಪಣಿವೇಣಿ. ಈಕೆ ಸಾಮಾನ್ಯಗಳಲ್ಲ, ಎಲ್ಲ ದೇವತಾತ್ಮಕವಾದ ಶಕ್ತಿ ಇವಳಲ್ಲಿ ಸೇರಿದೆ. ಹೀಗೆ ತಿಳಿದು ಧರ್ಮರಾಜಾದಿಗಳು ಅನೇಕಾನೇಕ ಜನರ ಜೊತೆ ಹೊರಡ್ತಾ ಇದ್ದಾರೆ. ಬ್ರಾಹ್ಮಣ ವೇಷವನ್ನು ಧರಿಸಿ ಮಾರ್ಗದಲ್ಲಿ ಎಲ್ಲ ಬ್ರಾಹ್ಮಣರನ್ನು ಕಂಡ್ರು. ಇವರೆಲ್ಲ ಹೊರಡತಕ್ಕಂಥವ್ರು ವಿವಾಹಕ್ಕೆ ಒಬ್ಬರಿಬ್ಬರೇ. ಕವಿ ಗಮಕಿ ವಾಗ್ಮಿಗಳು ವಾಗ್ಮಿ ಪ್ರವರ ಯಾಜ್ಞಿಕ ಮಾಂತ್ರಿಕರು ವೈಷ್ಣವ ಮಹೇಶ್ವರ ಜೈನ ಭೈರವ ಬುದ್ಧಲಿಂಗಿಗಳು ವಿವಿಧ ವರ್ಣಾಶ್ರಮದ ಧರ್ಮದ ವ್ಯವಹರಣ ನಿಷ್ಠರು ವಿವಾಹೋತ್ಸವದ ವಿಲೋಕನ ಕೌತುಕಗಳು ತಗಿದರ ಸಂಖ್ಯಾತ. ಹೀಗೆ ಹೋಗ್ತಾ ಇದ್ರೆಲ್ಲ ಕವಿಗಳು ವಾದಿಗಳು ವಾಗ್ಮಿಗಳು ಎಲ್ಲ ಅವರ ಜೊತೆಗೆ ಬ್ರಾಹ್ಮಣ ವೇಷದಿಂದ ಪಾಂಡವರು ಹೊರಡ್ತಾರೆ. ಮಾರ್ಗದಲ್ಲಿ ಒಂದು ಕಡೆ ಮರದ ಕೆಳಗೆ ನೆರಳಲ್ಲಿ ಕೂತಿದ್ದಾರೆ. ಇತರ ಬ್ರಾಹ್ಮಣ ವರ್ಗ ಎಲ್ಲ ಅಲ್ಲಿಗೆ ಬರ್ತಾ ಇದೆ. ಆಗ ಅವರಲ್ಲಿ ಧರ್ಮರಾಜ ಬ್ರಾಹ್ಮಣ ವೇಷದಲ್ಲಿದ್ದವ ಅವರನ್ನು ಕೇಳ್ತಾನೆ, ನೀವೆಲ್ಲಿಂದ ಬಂದ್ರಿ? ಅವರಂದ್ರು, ನಾವು ಹಸ್ತಿನಾವತಿಯಿಂದ ಬಂದಿದ್ದೆ. ಹಸ್ತಿನಾವತಿಯಿಂದ? ಹೌದು. ಹಾಗಾದ್ರೆ ಅಲ್ಲಿ ಪಾಂಡವರೆಲ್ಲ ಕ್ಷೇಮವೇ? ಧರ್ಮರಾಜ ಕೇಳ್ತಾನೆ, ಹಸ್ತಿನಾವತಿಯಲ್ಲಿ ನಮ್ಮ ಕುರಿತು ಜನ ಏನಂದುಕೊಳ್ತಾರೆ ಕೇಳೋಣ ಅಂತ ಪಾಂಡವರೆಲ್ಲ ಕ್ಷೇಮವೇ ಅಂತ ಕೇಳಿದಾಗ ಅವರಂದ್ರು, ಯಾರಯ್ಯ ನೀನು ಬ್ರಾಹ್ಮಣ, ನಿನಗೇನಾದ್ರೂ ಬುದ್ಧಿ ಇದೆಯೇ? ಪಾಂಡವರು ಎಲ್ಲಿದ್ದಾರೆ? ಮರುಳುಗಳು ನೀವು. ನೀವು ನಿಜವಾದ ಬ್ರಾಹ್ಮಣರಾದ್ರೆ ಆ ಪಾಂಡವರು ಸತ್ತು ಒಂದು ವರ್ಷ ಆಗ್ತಾ ಬಂದಿದೆ, ಅವರ ಸಾಂವತ್ಸರಿಕ ಶ್ರಾದ್ದ ಎಲ್ಲ ನಡೆಯಿತು, ಎಲ್ಲಾ ಬ್ರಾಹ್ಮಣರು ಬಂದಿದ್ದಾರೆ, ನೀ ಯಾಕೆ ಬರಲಿಲ್ಲ? ನಿಂಗೆ ಗೊತ್ತಿಲ್ವೇ, ಸತ್ತು ಒಂದು ವರ್ಷ ಕಳೆದಿದೆ,
ಮರುಳುಗಳು ನೀವು ಮೇಣು ನಮ್ಮನು ಮರುಳು ಮಾಡುವ ಪರಿಯೋ ಪಾಂಡವರ ರಘುಮನೆಯಲ್ಲಿ ಬೆಂದರಿದು ಲೋಕ ಪ್ರಸಿದ್ಧವಲೇ. ಏನು ಬುದ್ಧಿ ಇಲ್ದಾಗ ಮಾತಾಡ್ತಾ ಇದ್ದು ಎಂದೋ ಸುಟ್ಟು ಹೋಗಿದ್ದಾರೆ ಅವರು. ಅರಸು ಕೌರವರಾಯ ಆತನ ಸಿರಿಯ ಆತನ ಬಲುಹ ಆತನ ಪರಿಯನಭಿವರ್ಣಿಸುವಡರಿಯನು ವಿಪ್ರ ಕೇಳೆಂದ. ಧರ್ಮರಾಜನಿಗೆ ಒಳಗೊಳಗೆ ಸಂತೋಷ. ನಾವೆಲ್ಲ ಸತ್ತಿದ್ದೇವಂತ ವಾರ್ಷಿಕವರು ಆಚರಣೆ ಮಾಡಿದ್ದಾರೆ. ಶ್ರೀಹರೇ, ನಿನ್ನ ಅನುಗ್ರಹದಿಂದ ನಾವು ಬದುಕಿದ್ದೇವೆ. ಕೃಷ್ಣ ವಿಷ್ಣು ಹರಿ ಗೋವಿಂದ ನಾರಾಯಣ, ಕೃಷ್ಣ ವಿಷ್ಣು ಹರಿ ಗೋವಿಂದ ನಾರಾಯಣ, ಕಮಲ ನಯನ ವಿಮಲ ಮಾನಸ ಹರಿ ಸುಮನ ಸಮಂದ್ಯ. ಹೀಗೆ ಪರಮಾತ್ಮ ಚಿಂತಿಸ್ತ ಮಾರ್ಗದಲ್ಲಿ ಅಂಗಾರ ಪರನೆಂಬ ಗಂಧರ್ವನನ್ನು ಗೆದ್ದು ನೇರವಾಗಿ ಉತ್ಕೋಚಕ ತೀರ್ಥದ ಬಳಿಗೆ ದೇವರ ಋಷಿಯ ಸಹೋದರನಾದ ಧೌಮ್ಯ ಮಹರ್ಷಿ ಬಳಿಗಾಗಿ ಬರ್ತಾ ಇದ್ದಾರೆ. ಅವನನ್ನು ಪುರೋಹಿತನಾಗಿ ವರ್ಣನೆ ಮಾಡಿಕೊಂಡು ಕೃಷ್ಣ ವಿಷ್ಣು ಹರಿ ವಿಷ್ಣು ಹರಿ ವಿಷ್ಣು ಹರಿ ಗೋಪಾಲ ಕೃಷ್ಣ ಭಗವಾನ ಕೀ. ಪಾಂಚಾಲನಗರಕ್ಕೆ ಹೊರಟಂತಹ ಋಷಿ ಮುನಿ ಜ್ಞಾನಿಗಳ ಜೊತೆಗೆ ಪಾಂಡವರು ಕೂಡ ಪಾಂಚಾನಗರದ ಕಡೆ ಅಭಿಮುಖರಾಗ್ತಾರೆ. ಧೌಮ್ಯಾದಿಗಳ ಜೊತೆಯಲ್ಲಿ ಸೇರಿಕೊಂಡು ಪೃಥ್ವಿಯ ಜನರೆಲ್ಲರೂ ಪಾಂಚಾನಗರಕ್ಕೆ ನಡೆಯುತ್ತಾರೆ ಎಂಬಂತೆ. ಎಲ್ಲೆಲ್ಲೂ ಗುಡಿ ತೋರಣಗಳು, ಡೇರೆಗಳು, ಬೀದಿ ಬೀದಿಯಲ್ಲಿ ಪನ್ನೀರು ತಳೆದು ಹಾಕಿದ ರಂಗೇರಿಗಳು, ಬೀದಿಗಳಿಗೆ ಹೊಸ ಹೊಸ ಹೆಸರು, ಸೂರ್ಯ ಬೀದಿ, ಚಂದ್ರ ಬೀದಿ ಮೊದಲಾದವುಗಳು, ಚೈತನ್ಯಮಯವಾದ ಚಿತ್ರಗಳು, ಶಿಲ್ಪಗಳು, ಹೂವಿನಿಂದ ನವರತ್ನಗಳಿಂದ ಬಿಡಿಸಿದ ರಂಗೋಲಿಗಳು, ನೆಲಕ್ಕೆ ಕುಂಕುಮದ ಸಾರಣೆಯಂತೆ ಕರ್ಪೂರದ ಧೂಳು, ಬಾಗಿಲುಗಳೇ ಕಸ್ತೂರಿ ಪುನುಗು ಮಿಶ್ರಿತ ಎಣ್ಣೆ, ದಿವ್ಯ ಸುಗಂಧ ಧೂಮ, ಎಲ್ಲೆಲ್ಲೂ ಕೂಡ ಯೋಜನ ಯೋಜನೆಗಳನ್ನು ಚಪ್ಪರ, ಕಂಬಗಳಿಗೆ ಹೊಂಗೆಜ್ಜೆ ಗಂಟೆಯ ಸುಗಂಧಗಳನ್ನು ತುಂಬಿದ್ದಾರೆ, ಬಂಡಿಗಳನ್ನು ತುಂಬಿ ಹಂಚುತ್ತಾ ಇದ್ದಾರೆ. ಎಲ್ಲೆಲ್ಲೂ ಕೋಮಲ ವಾದ್ಯಗಳು, ಎಲ್ಲೆಲ್ಲಿಯೂ ನಾಟಕದ ನರ್ತನದ ಭಾವುಕರ ದ್ರಾವಕರ ಗಾಯಕರ ಚಿತ್ರಕರ ಗುಂಪಂತೆ ದಿಕ್ಪಾಲಕರು, ವಿದ್ಯಾಧರ ಮಹೋರಗ ಯಕ್ಷ ರಾಕ್ಷಸ ಗರುಡ ಕಿನ್ನರ ಸಿದ್ಧ ವಸು ಗಂಧರ್ವ ಭೂತಗಣ ಮರುದ್ಗಣ ರುದ್ರಗಣ ಮನು ಭಾಸ್ಕರ ಸುಧಾಕರ ತುಂಬುರು ಕೈವಾರ ಮುಂತಾದವರು ನೆರೆದರಂತೆ. ಇಂತಹ ದಿವ್ಯ ಸಭಾಮಂಟಪದಲ್ಲಿ ಬಂದವರನ್ನು ಸ್ವಾಗತಕ್ಕೆಲ್ಲ ಅಣಿಯಾಗಿ ನಿಲ್ಲಿಸಿದ್ದಾರೆ. ಪಾಂಚಾಲನ ಕಡೆಯವರು ಕಂಗಳ ಸನ್ನೆಯಲ್ಲೇ ಅಂಗಾಧಿಪತಿಯನ್ನು ಮನ್ನಿಸಿ ಕೌರವರೆಲ್ಲರ ಗೌರವದಿಂ ಕರೆದು ಯಾದವರೆಲ್ಲ ಭೇದವೆಣಿಸದೆ ಸತ್ಕರಿಸಿ ಕೇಕಯರ ಕುಶಲವಂ ಕೇಳಿ ಮಾತೃಳಿಗೆ ಮಾನವಂ ಗೈದು ಪಾಂಡ್ಯನಲ್ಲಿ ಪ್ರಸಂಗ ಬರಿತು ಪ್ರಸ್ತಾಪಿಸಿ ಕಳಿಂಗನ ಕೈಕಲುಕಿ ಕೀಚಕರನ್ನು ಕೀಳಾಗಿಸದೆ ವಿರಾಟನನ್ನು ವಿಶೇಷವಾಗಿ ಬನ್ನಿಸಿ ಭಾನುದತ್ತನನ್ನು ಬಾಗಿಲಲ್ಲೇ ಸತ್ಕರಿಸಿ ಆ ರಾಜಾಜರಾಜರಿಗೆ ಅವರವರ ಯೋಗ್ಯತಾ ಸ್ಥಾನಮಾನಗಳನ್ನು ಅರಿತು ಗೌರವಿಸುತ್ತಾ ಇರುವಂತೆ ಅದೋ ದೂರದಲ್ಲಿ ಮಂಗಲವಾದ್ಯ ಕೇಳಿಸ್ತಾ ಇದೆ. ಅತ್ತಲಕ್ಷ ಹೋಯಿತು ದ್ರುಪದನಿಗೆ, ಕಂಡರೆ ಬರ್ತಾ ಇದ್ದಾನೆ ಗರುಡ ಧ್ವಜ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ದೂರದಲ್ಲಿ ನೋಡ್ತಾ ಅಚ್ಚರಿ ಅನಿಸಿತು. ನಾರಾಯಣ ನಾರಾಯಣ ನಿಖಿಲ ಲೋಕ ಕಾರಣ ಕರುಣಾಕರ ನೀರೇ ರುಹದಳ ಲೋಚನ. ಶಿರತಜ್ಞ ನಮಸ್ಕಾರ ಮಾಡಿ, ಕೃಷ್ಣ ಜಗತ್ತಿನ ಒಡೆಯ ನೀರೇ ರುಹದಳ ಲೋಚನ ನಿಲವಧಿಕ ನೀ ಗುಣಭೂಷಣ ಕ್ಷೀರಸಾಗರ ಶೇಷ ಶಯನ ಕ್ಷೀರಸಾಗರ ಶೇಷ ಶಯನ ಕಮಲ ನಯನ ಕ್ಷೀರಸಾಗರ ಶೇಷ ಶಯನ
కమలనయన కామిని మోహన పవన గుణని పాపహారి కాముదయా మురారి దేవదేవన భక్తి భావన నుతి పెను శ్రీ దేవదేవా క్షీర సాగర శేషయన ಸಭೆಯಲ್ಲಿ ಕರೆದು ಇದು ಉತ್ತಮಾಸನ ಕುಳ್ಳಿರಿಸ್ತಾನೆ ಪರಮಾತ್ಮ. ನೀ ಬಂದದ್ರಿಂದ ಈ ಸಭೆಗೆ ಶೋಭೆ ಬಂತೆಂಬುದಾಗಿ ಮತ್ಸ್ಯಯಂತ್ರವಂತಂದು ಇಳಿಸಿದ್ದ. ಇದಂ ಧನು ಲಕ್ಷ್ಮಿ ಬಾಣ, ಎಲ್ಲ ಕ್ಷಾತ್ರ ನೋಡ್ಬೇಕು, ಇದೇ ಧನುಸ್ಸು ಇದೇ ಬಾಣ. ಶೃಣವಂತು ಮೇ ಭೂಪತ ಸಮೇತ, ಎಲ್ಲರೂ ಇದನ್ನು ಶ್ರವಣ ಮಾಡಿ. ಛಿದ್ರೇ ಆಯಂತಸ್ಯ ಸಮರ್ಪಯತ್ವ, ಇದನ್ನ ನೋಡಿ, ಮೇಲೆ ಸುತ್ತತಾ ಇರತಕ್ಕಂತ ಮತ್ಸ್ಯವನ್ನ, ಆ ಯಾಂತ್ರಿಕವಾದ ಮತ್ಸ್ಯವನ್ನ, ಕೆಳಗಿರತಕ್ಕಂತಹ ಎಣ್ಣೆಯ ಪಾತ್ರೆಯಲ್ಲಿ ನೋಡಿ, ಕೆಳಗೆ ನೋಡಿ, ಮೇಲಿರತಕ್ಕಂತಹ ಆ ಮತ್ಸ್ಯದ ಎಡಗಣ್ಣಿಗೆ ಯಾರು ಗುರಿ ಇಟ್ಟು ಬಾಣ ಹೊಡೆಯುತ್ತಾನೋ ಅಂತಹ ಗುರಿ ಸಾಧಕನಾಗಿರತಕ್ಕಂಥವನಿಗೆ, ಸಾಧಿಸಿದವನಿಗೆ ಪಾಂಚಾಲಿನ ವಿವಾಹ ಮಾಡಿಕೊಡುತ್ತೇವೆ ಅಂತಕ್ಕಂತಹ ನಿಯಮವನ್ನ ಆ ಸಭೆಗೆ ತಿಳಿಯಪಡಿಸಿ, ರಾಜಾದರಾಜರೆಲ್ಲ ಬಂದು ಕೂತಿದ್ದಾರಲ್ಲ, ಪಾಂಚಾಲಿಯನ್ನು ಸಭೆ ಕರೆಸಿ ಅಂತ. ಶತ ಸಾವಿರ ನಿತಂಬಿನಿಯರು ಆ ನಳಿನ ಮುಖಿಯನ್ನ, ಸೃಷ್ಟಿ ಸೌಂದರ್ಯದ ಕಳಶವನ್ನ, ರತಿರಮಣ ವೈಭವ ರತ್ನ ಕೋಶವನ್ನ, ಲಲನೆಯರ ಸೀಮಂತ ಮಣಿಯನ್ನು, ಚೆಲುವಿನ ಖಣಿಯನ್ನು, ಸಂಸಾರಿ ಸುಖ ಸಾಕಾರಿಯನ್ನು, ಮನಸ್ಸಿ ಜನ ಮದದಾನೆಯನ್ನು ಅಂಗಜ ಮಂತ್ರ ಸೂತ್ರವಂ ಅಲಂಕರಿಸಿ ಸಭೆಗೆ ತಂದ್ರಂತೆ. ಯಾಕೆ ಕಾಣಿಸ್ತಾಳಾಕೆ? ಒಬ್ಬಳೇ ಬಂದಿದ್ದಾಳೋ, ಅವಳ ಜೊತೆಯಲ್ಲಿ ಎಲ್ಲಾ ಸತಿಯರು ಬಂದಿದ್ದಾರೆ. ಎಷ್ಟು ಮನೋಹರವಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ, ದಿವ್ಯಾಲಂಕಾರ ಮಾಡಿಕೊಂಡಿದ್ದಾರೆ ಒಬ್ಬೊಬ್ಬರು ಕೂಡ. ಹಿಮಕರಣ ಮಂಡಲ ಬಮುಖ ಮಂಡಲವೋ, ಸರಸಿ ಜಾಕ್ಷಿಯರ ಶುಭ ನೋಟಗಳು, ಸ್ಮರಣ ಕರಚ್ಯುತವಾದ ವೇತ್ರಗಳ ಪರಿವೃತದಳ ಕಾವಳಿಯ ಝಬರುಗಳು, ಪಂಕಜದಲ್ಲಿ ಜೈಂಕಲಿಪ ಭೃಂಗಗಳು, ಉರಗಳು ವರ್ತುಳ ಸ್ತನಭಾರಗಳು, ಉನ್ನತ ಕಾಂಚನ ಗಿರಿಶಿಖರಗಳು, ಗಿರಿದುದರದ ಮೇಲ್ ರೋಮರಾಜಿಗಳು, ಕಾಮನಗಿರಿಗೇರುವ ದಾರಿಗಳು, ಸೂಕ್ಷ್ಮೋರ ತೋಳಿಹ ತ್ರಿವಳಿಗಳು, ಹರಡಿ ಕಂಕಣ ದ್ವಾರ, ಹಿಂದೊಪ್ಪುವ ಹೆರಳ ಭಂಗಾರ, ಭರ್ಜರಿಯ ಸರಿಗೆ ನೊಯ್ಯಾರ, ಅರಬಿರಿದ ಮಲ್ಲಿಕಾಹಾರ, ಜಿಗಿದ ಕುಪ್ಪಸ ಸರಿಗೆ ಮುತ್ತಿನ, ಮುಕುರ ಮೇಲೆ ಹಣಿಬಟ್ಟು, ಕೇಸರಿಯ ಮಧ್ಯದಂತಿರುವ ನಡುವು ಸ್ತನ ಭರಕೆ ಬಳುಕ ಕರವಿಟ್ಟು, ಅಪ್ಸರೆಯನೆಲ್ಲ ಸುಸ್ವರಗಳಿಂದ ವಿಸ್ತರಿಸಲೀಕೆ ನಾಸರಿಯೇ, ಚಿತ್ತಿರಳೆಯನ್ನ ಕಡೆ ದೊರೆಯೇ, ನವ ತರುಣಿಯರು ಶಶಿಕಿರಣಯ ರಮಿತಾಭರಣಯರು, ಆರತಿಗಳ ಪಿಡಿದಿರುವರು ಕರದಿ. ಚೆಲುವಿಕೆಯ ಚೈತನ್ಯವೋ, ಪರಿಮಳದ ಪುತ್ಥಳಿಯೋ, ಲತಾಂಗಿಯ ಸುಳಿವೋ, ಲಾವಣ್ಯೈಕರ ಸಸಾಕಾರ ವಿಭ್ರಮವೋ. ರಾಜರೆಲ್ಲ ಮೈ ಮರೆತು ನೋಡ್ತಾ ಇದ್ದ. ದೃಷ್ಟದ್ಯುಮ್ನ ಪಾಂಚಾಲಿಯನ್ನ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಕರೆತರುತ್ತಾನೆ. ರಾಜ ಅದರಾಜನ ಪರಿಚಯವಾಗಿಸ್ತಾನೆ. ತಂಗಿ ನೋಡು, ದುರ್ಯೋಧನ, ದುಶ್ಯಾಸನ, ದುರ್ಜಯ, ದುಶ್ಯಲ, ದುಸ್ಸಹ, ದುರ್ಮದ, ಈ ಪರಂಪರೆಯವರನ್ನು ನೋಡು. ಈ ಕಡೆ ವಿರಾಟ, ಕೀಚಕ, ಶ್ರುತಾಯುಧ, ರವಿಧ್ವಜ, ಲೋಚಮಾನ, ನೀಲ, ಚಿತ್ರಾಯುಧ, ಚೋಳ, ಕೇರಳ, ಪಾಂಡ್ಯ, ಚಂದ್ರಸೇನ, ಸಮುದ್ರಸೇನ, ಕಳಿಂಗ, ಚೈಕಿತಾನ, ಭಾನುದತ್ತ, ಪೌಂಡ್ರಕ, ಭಗದತ್ತ, ಕಾಂಭೋಜ, ಹರದತ್ತ, ಹಂಸಢಿವಿಕ, ಮಾದ್ರ, ಜರಾಸಂಧ, ಮಣಿಮಾಲಿತ್ಯ, ಬೃಹದೃತ, ಭೂರಿಶ್ರವ, ಬಾಹ್ಲಿಕ, ವಿಂಧ್ಯ, ಜಯದೃತ, ಶಿಭಿ, ಶ್ರುತಾಯುಧ, ಸೋಮದತ್ತ, ವೃದ್ಧಕ್ಷತ್ರ, ಸಂಜಯ, ರುಕ್ಮಾಂಗ, ಜಯದ್ಭಲ, ದೀರ್ಘೋದ್ಭಲ, ಮಹೋದರ, ಶಿಶುಪಾಲ, ಅಶ್ವತ್ಥಾಮ, ಶಕುನಿ, ಕರ್ಣ, ಕರ್ಣ ತನಯರು, ಚಿತ್ರಸೇನ, ಇವರನ್ನು ನೋಡು ಅಂದ್ರೆ ಆ ಕಡೆಗೆ ಕಣ್ಣೆತ್ತಿ ನೋಡ್ಲಿಲ್ಲ. ನೋಡು ತಂಗಿ, ಇತ್ತ ನೋಡವು ತಂಗಿ, ಇತ್ತ ನೋಡವು ತಂಗಿ, ಭೂಪೋತ್ತಮನ ಅಮರಾರಿ ಕದಳಿ ಮತ್ತದಂತಿಯ ನಿಖಿಳ ನಿಗಮಾವಳಿ ಶಿರೋಮಣಿಯ ತಂಗಿ
ನೋಡ್ತಂಗಿ ಯಾರನ್ನು ನೋಡು, ಸಮಸ್ತ ಯಾವ ದುಷ್ಟರನ್ನು ನಾಶ ಮಾಡಿದಂತಹ ಶಿಷ್ಟರನ್ನು ಕಾಪಾಡುವ ಕೃಷ್ಣನ್ ನೋಡು. ಉತ್ತರ ನೋಡ್ತಾರ ರಮ್ಯ ಮೂರ್ತಿಯ ತಂಗಿ, ಬೆನ್ನಟ್ಟಿದ್ರೂ ದೊರಕದೇ ಇರತಕ್ಕಂತ ವೇದ ವೇದೈಕ ಪ್ರತಿಪಾದ್ಯನಾಗಿರತಕ್ಕಂತ ಭಗವಾನ್ ಕೃಷ್ಣನ್ ನೋಡು ಅಂತ ತೋರ್ಪಡಿಸಿದಾಗ ದಿವ್ಯವಾದಂತಹ ಪಲ್ಲಕ್ಕಿಯಿಂದ ಕೆಳಕ್ಕಿಳಿದು ಆ ಸ್ವಾಮಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ತಂಗಿಯನ್ನು ಮನ್ನಿಸ್ತ ಬೀಳ್ಕೊಟ್ಟಿದ್ದಾನೆ ಭಗವಂತ. ದಿವ್ಯ ಸಿಂಹಾಸನದಲ್ಲಿ ಬಂದು ಕೂತಿದ್ದಾಳೆ. ಆಗಲೇ ಭಗವಂತನ ಯಾವ ಸಂಕಲ್ಪದೋಪಾದಿಯಲ್ಲಿ ಅವನ ಆಜ್ಞೆಯಂತೆ ಎಂಬ ಹಾಗೆ ದೃಷ್ಟ್ವಾ ತೂತ ಮತ್ತ ಗಜೇಂದ್ರ ರೂಪ ಪಾಂಡವರ ಐವರು ಬಂದು ಕೂತ್ಕೊಳ್ತಾ ಇದ್ದಾರೆ. ಒಬ್ಬರಿಗಿಂತೊಬ್ಬರು ತೇಜೋನ್ಮಿತರಾಗಿ ಬಂದು ಕೂತಿದ್ದಾರೆ. ಆ ಸ್ಥಿತಿಯಲ್ಲಿ ಅವರ ಚಿತ್ತ ಪರಮಾತ್ಮ ನಡೀತಾ ಇದೆ. ಬಳಿಯಲ್ಲಿ ಕುಳಿತಂತಹ ರಾಜಾದರಾಜರ ಬ್ರಾಹ್ಮಣರುಗಳೇ ಲಕ್ಷ್ಯ ಕೊಟ್ಟಿಲ್ಲ, ಪಾಂಡವರು ಬಂದು ಆ ಬ್ರಾಹ್ಮಣರ ಮಧ್ಯೆ ಕೂತಿದ್ದಾರಂತೆ. ಧನುವನ್ನೆತ್ತಲಿಕ್ಕಾಗಿ ಮತ್ಸ್ಯಯಂತ್ರ ಛೇದಿಸಲಿಕ್ಕೆ ಹೇಳ್ತಾರೆ. ರಾಜರು ಕ್ರಮಶಃ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮುಂದಕ್ಕೆ ಬರ್ತಾರೆ. ಯಾರಿಂದಲೂ ಅದು ಎತ್ತುವುದು ಸಾಧ್ಯವೇ ಇಲ್ಲ ಇಂತಹ ಸ್ಥಿತಿ ಬಂದಿದೆ. ಶಾಲ್ವ ಶಲ್ಯ ಕ್ರಾಥ ಸುನೀತ ಕಲಿಂಗನೇ ಮಂಗಲಾಜನೇ ಮೊದಲಾದರೂ ಹಿಂದಕ್ಕೆ ಹೋಗಿದ್ದಾರೆ. ಆಗ ಕರ್ಣ ನಾನೆತ್ತಿದ್ದೇನೆ ಮತ್ಸ್ಯಂತ್ರ ಅಂತ ಮುಂದಕ್ಕೆ ಬರ್ತಾನೆ. ಆ ಧನುಸ್ಸನ್ನು ಕೈಲೆತ್ತುವಾಗ ದೃಷ್ಟ್ವಾ ತೂತಂ ದ್ರೌಪದೇ ಪಾಂಚಾಲ್ ನೋಡ್ತಾನೆ. ಇದೇನಿದು ವಾಕ್ಯ ಮುಚ್ಚೈರ್ ಜಗಾದ ನಾವು ವರಯಾಮಿ ಸೂತೋ ನಾಹಂ ವರಾಮಿ ಸುವರಯಾಮಿ ಸೂತಂ ಸಾಮರ್ಷ್ಯ ಸಂಪ್ರ ಸಮೀಕ್ಷ ಸೂತ್ಯಂ ತತ್ಯಾಜ ಕರ್ಣ ಸ್ಫುರಿತ ಧನುಸ್ತತ. ನಾನು ಸೂತನ ವಿವಾಹವಾಗುವುದಿಲ್ಲ ಅಂತಂದಾಗ ನಾಚಿ ನೀರಾದ ಕರ್ಣ ಧನುಸ್ಸನ್ನು ತಿರುಸಿ ಈಚೆಗೆ ಬರ್ತಾನೆ. ಕೌರವ ಧನುಸ್ಸು ಎತ್ತಲಿಕ್ಕೆ ಹೋದರೆ ಅಂಗುಷ್ಟಕ್ಕೆ ಆ ನಾರಾಚ ತಗಲಿ ಬಹಳ ವೇದನೆಯಾಗಿ ನಾಚಿ ಹಿಂದಕ್ಕೆ ಬರ್ತಾನೆ. ಇನ್ಯಾರು ಈ ಮತ್ಸ್ಯಯಂತ್ರ ಸೇರಿಸಲಿಕ್ಕೆ ಅರ್ಹರು? ಇದನ್ನು ಕಂಡು ಭಯದಿಂದ ಪ್ರತಿಯೊಬ್ಬರು ಅತ್ತಿತ್ತ ನೋಡ್ತಾ ಇರುವಂತೆ ಧರ್ಮರಾಜ ತನ್ನವನಿಗೆ ಹೇಳ್ತಾನೆ ಅರ್ಜುನನಿಗೆ. ನೋಡಿದನು ತಮ್ಮನನು ಧರ್ಮರಾಜನು ಸಾತ್ವಿಕರಾಗಿ ಅರ್ಜುನನ ನೋಡ್ತಾನೆ. ಸುನಗ್ನ ಸನ್ಯಯ ಮಾಡಿದಡೆ ಕೈಕೊಂಡು ಅವನಿಪಗೂಡಿ ಕುಂತಿಗೆ ಭೀಮಸೇನಂಗರಗಿ ಮನದೊಳಗೆ ಕೂತಲ್ಲೇ ಮನಸ್ಸಿನಲ್ಲಿ ಕುಂತಿಗೆ ಧರ್ಮರಾಜ ನಮಸ್ಕಾರ ಮಾಡಿ ಮೇಲೆ ಕೇಳ್ತಾನೆ. ಆಗ ಉಳಿದ ಬ್ರಾಹ್ಮಣರೆಲ್ಲ ನೋಡ್ತಾರೆ. ಕೈ ಹಿಡಿದ ಕೆಲವು ಕುಳ್ಳಿರಿಸು ಕೂತ್ಕೋ, ಇನ್ನು ಮದುವೆ ಆಗಲಿಲ್ಲ, ಊಟಕ್ಕೆ ದಕ್ಷಿಣಕ್ಕೆ ವೇಳೆ ಇದೆ, ಕೂತ್ಕೋ. ಮತ್ತೊಬ್ಬ ಬಂದ, ಓಹೋ ಏನು ಸಿದ್ಧಿಯುಪಾಧ್ಯರೆದ್ದಿರಿ, ಏನು ಧನುವಿಂಗಲ್ಲಲೆ, ಓಹೋ ಏನು ಉಪಾಧ್ಯರೆದ್ದಿರಲ್ಲ, ಏನು ಕಾರಣ ಧನುಷ್ಲಿಕ್ಕಲ್ವಲ್ಲ, ಏನು ಮನದಂಗವಣೆ, ಏನಂದ್ಕೊಂಡಿದ್ದೀರಿ, ಬಯಸಿದಿರೇ ನಿತಿಂ ನಿತಂಬಿನಿ ರಾಜಪುತ್ರನ ಬಯಸಿದ್ರೇನು? ವಿವಾಹ ವಿವಾದ ಸಮಾನ ಸ್ಕಂದ್ರಲಾಗಬೇಕಲ್ಲ, ಮದುವೆ ಬೇಕೆ, ಶ್ರೋತ್ರಿಯ ಸ್ತೋಮದಲ್ಲಿ ಕನ್ಯಾರ್ಥಿಗಳು
ನಮ್ ಬ್ರಾಹ್ಮಣರಲ್ಲಿ ಇಲ್ವೇ ಶ್ರೋತ್ರಲ್ಲಿ ಒಳ್ಳೆ ಹೆಣ್ಣು ನೋಡಬಹುದಲ್ಲ, ಕ್ಷಾತ್ರ ಕನ್ಯೆಗೆ ಮೇಲೆ ಇದ್ರೇನು? ಮತ್ತೊಬ್ಬ ನಗತಾನೆ, ಏ ಕೂತ್ಕೊಳ್ಳ. ಧನು ಧನುವ ನೆಗಹಲ್ಕೆ ಕೃಷ್ಣಾಜಿನವೋ ಸಾಲಿಗ್ರಾಮ ದೇವರೋ. ಏನ್ ತಿಳ್ಕೊಂಡ್ಯ ದರ್ಭೆ ಅಂತ ತಿಳ್ಕೊಂಡ್ಯ, ಸಾಲಿಗ್ರಾಮ ಶಿಲೆ ಅಂತ ತಿಳ್ಕೊಂಡ್ಯ, ಕೂತ್ಕೊಳ್ಳೋ ಸುಮ್ಮನೆ. ವಿನೂತ ತುಳಸಿಯೋ ಕುಶವೋ ದರ್ಭೆಯೋ ಸಮಿದೆಗಳ ಹೊರೆಯೋ. ಹೀಗಂದ್ ಒಳ್ಳೆ ನಗುತ್ತ. ಇನ್ನೊಬ್ಬ ಹೇಳಿದ, ನೆನೆದ ತಿಲವೋ. ಏನು ಎಳ್ಳು ನೆನೆದಿರ್ತ, ಎಳ್ಳು ಎತ್ಕೊಂಡು ಹೋಗ್ತಾ ಇತ್ಕೊಂಡ್ಯ. ಮತ್ತೊಬ್ಬ, ಓಹೋ ಬಾಳ ಚಂದ ಇದ್ದಾನೆ, ಸುಂದರವಾಗಿದ್ದಾನೆ. ಎಲವೋ ಮಟ್ಟಿಯ ಮದನ, ದ್ವಾದಶ ನಾಮಗಳು ಮಾಡ್ಕೊಂಡಿದ್ಯಲ್ಲ, ಎಷ್ಟು ಸುಂದರ ಕಾಣ್ತೀವಿ ಮನ್ಮಥ. ದರ್ಭ್ಯಯ ತಿಲದ ಮನ್ಮಥ ವಿಮಲ ಗೋತ್ರದ ತಳಿರುಗಾಸೆಯ ಕಾಮ ಕೃಷ್ಣ ದಿನದ ಕಂದರ್ಪ. ನಳಿನ ಮುಖಿಯನು ವರಿಸುವ ನಿನಗಳ ಒಡುವ ನೆಲೆಯಕ್ಕ ಕೇಳವು ತಲೆ ಬಿಡಿವೆ. ಹೆಣ್ಣು ಮಕ್ಕಳು ನಗ್ತಾರಂತೆ ನೋಡಕ್ಕ, ಇವನಿಗೆ ಸಾಧ್ಯವೇ? ಬ್ರಾಹ್ಮಣರ ಕುಲಕ್ಕೆ ಅಪಮಾನ. ಆ ಕಡೆಗೆ ಲಕ್ಷ್ಯ ಕೊಡ್ಲಿಲ್ಲ. ಪ್ರಣಮ್ಯ ಶಿರಸಾದೇವಂ ಈಶಾರಾಂ ವರದಂ ಪ್ರಭುಂ. ಶ್ರೀಕೃಷ್ಣ ಪರಮಾತ್ಮನನ್ನ ತನ್ನ ಮನಸ್ಸು ಏಕಾಗ್ರವಾಗಲಿಕ್ಕೆ ಮನೋತತ್ವಾಭಿಮಾನಿಯಾದ ರುದ್ರದೇವರನ್ನ ಚಿಂತಿಸ್ತಾ ಧನುಸ್ಸಿನ ಬರ್ತಾನೆ. ಭಗವಂತನ ಲಕ್ಷ್ಯದಲ್ಲಿಟ್ಟುಕೊಂಡು ಎಲ್ಲಾ ಬಲಗಳಿಗೆ ಬಲನಾಗಿರ್ತಕ್ಕಂಥ ಪರಮಾತ್ಮ, ನಿನ್ನ ಅನುಗ್ರಹವಿರುವಾಗ ಭಯವೇನು? ನಿಂತಾನೆ ಕಾಪಾಡ್ತಕ್ಕಂಥವ. ಆದಿ ಮೊದಲು ನಿನ್ನ ಪಾದವ ನಂಬಿದೆ, ಆದಿ ಮೊದಲು ನಿನ್ನ ಪಾದವ ನಂಬಿದೆ, ಅದರದಿಂದ ನೀ ಕಾಯೋ ಸೋದರ ಮಾವನ ವೈರಿ ಹೊರತು ಪೊರೆಯವರನು ನಾ. ಹರಿಯೇ ಹರಿಯೇ ಹೊರೆಯೇ ಹೊರತು ಪೊರೆಯವರನು ನಾ. ಹರಿಯೇ ಹರಿಯೇ ಆದಿ ಮೊದಲು ನಿನ್ನ ಪಾದವ ನಂಬಿದೆ, ಆದಿ ಮೊದಲು ನಿನ್ನ ಪಾದವ ನಂಬಿದೆ ಕೃಷ್ಣ. ಕೃಷ್ಣನಿಂದ ಅನುಗ್ರಹಗಳಿಗೆ ಏನು ಭಯವೆಂಬುದಾಗಿ ತೂಗಿ ಕಿವಿ ಮರೆ ಮುಗಿದು ಯಂತ್ರದ ತಾಗಿಸಿದ ಅಂಬಿನಲ್ಲಿ ಪಾರ್ಥನ ಲಾಭು ವೇಗವನ್ಯಾರು ಬರುವರು. ಪಾರ್ಥನ ಯಂತ್ರ ಭೇದದಲ್ಲಿ ಜಾಗು ಧನು ಧನು ಪೂತು ಕಾರ್ಮುಕ ಯೋಗ ಸಿದ್ಧನೆ ಜಾಗು ಭರೇ ಭರೇ ಅಂತ ಅರ್ಥವೇ. ಜಾಗು ಧನು ಧನು ಪೂತು ಕಾರ್ಮುಕ ಯೋಗ ಸಿದ್ಧನೆ ಮಧರೆ ಮಧರೆ ಜಾಗು ಜಾಗು ಧನು ಧನು ಪೂತು ಕಾರ್ಮುಕ ಯೋಗ ಮಧರೆ ಓದಂದಾಗ ಮಂತ್ರಿಪುರಾರಿ ಎಂದುದು ಒಂದಿ ಸಂದೋಹ. ತ್ರಿಪುರಾರಿ ಓದಂದಾಗ ಮಂತ್ರಿಪುರಾರಿ ತ್ರಿಪುರಾರಿ ಓದಂದಾಗ ಮಂತ್ರಿಪುರಾರಿ ಎಂದುದು ಒಂದಿ ಸಂದೋಹ. ಕೃಷ್ಣ ಭಗವಾನ ಕೀ ಪರಮಾತ್ಮನ ಕೊಂಡಾಡ್ತಾರೆ ಆನಂದದಿಂದ. ತಕ್ಷಣ ಇತ್ತ ಮಹಿಳಾ ಜನದ ಮೌಳಿಯ ಮುತ್ತು ಪಂಚಾಲಿ ಬರ್ತಾಳೆ. ಮತ್ತ ಗಜ ವೈದಂದಳಲ್ಲಿಗೆ ಆ ದ್ರೌಪದಾದೇವಿ ಮುಂದಕ್ಕೆ ಬರ್ತಾಳೆ. ಸಂಕೀರ್ಣ ನೋಡುತ್ತಿರುವಂತೆ ವಿನ್ಯಸ್ಯ ಮಾಲಾಂ
వినయేన తస్థౌ విహాయ రాజః సహసా నృపాత్మజా. ఆ దివ్య మాలిని ఎత్తుకుని బరువాగ పార్థను బ్రాహ్మణ వేషం అర్జునును అదను స్వీకరిసలిల్ల. ಅಲ್ಲಿನ ಹೊರಟರು ಹಿಂದೆ ಹೋಗ್ತಾಳೆ ಪಾಂಚ. ಉಳಿದಂಥ ಎಲ್ಲ ರಾಜರು ಕ್ಷಾತ್ರಕನ್ನೇ ಬ್ರಾಹ್ಮಣನಿಗೆ ದಾನವಾಯಿತು ಅಂತ ಸಿಟ್ಟಿಗೆದ್ದರು. ಆಗ ಆ ಸಭೆಯಲ್ಲಿದ್ದುದು ಅರ್ಜುನ ಭೀಮ ಇಬ್ಬರೇ. ಪಾಂಚಾಲನ ಕರ್ಕೊಂಡು ಧರ್ಮರಾಜ ಹೊರಟು ಬಿಟ್ಟಿದ್ದ. ಮಹಾವೃಕ್ಷವನ್ನೇ ಕಿತ್ತು ಎಲ್ಲ ಸೇನೆಯನ್ನು ಹೊಡೆದೋಡಿಸ್ತಾ ಇದ್ದಾನೆ. ಏಕ ಪ್ರಕಾರ ಅರ್ಜುನ ಕರ್ಣ ಮೂರ್ಛೆ ಹೋಗುವಂತೆ ಮಾಡಿದ. ಮೈ ತಿಳಿದೆದ್ದು ಕರ್ಣ ಆ ಬ್ರಾಹ್ಮಣನನ್ನು ಹೊಗಳ್ತಾ, ಅಂದ್ರೆ ಅರ್ಜುನನ ಬ್ರಾಹ್ಮಣ ವೇಷ ಕಣ್ಣು ಇವನು ಬ್ರಾಹ್ಮಣ ಅಂತ ಹೇಳಿದ್ರು ಅವನು ಹೊಗಳ್ತಾ. ನೀನು ಸಾಕ್ಷಾತ್ ಇಂದ್ರನು, ನಿನಗೆ ಯುದ್ಧದಲ್ಲಿ ಸಮಾನರು ಯಾರೂ ಇಲ್ಲ ಅಂತ ಹೊಗಳಿ ಹೊರಟು ಹೋಗ್ತಾ. ಇತ್ತ ಧರ್ಮರಾಜನನ್ನು ಒಟ್ಟಿಗೆ ಸೇರಿದ್ರು ಭೀಮಾರ್ಜುನರು. ಬಂದವರೇ ಕುಟೀಗತ ತಾಸ್ವನವೇಕ್ಷ ಪುತ್ರೋ. ಅಲ್ಲಿ ಬಂದಮ್ಮ ಇವತ್ತೊಂದು ವಿಶೇಷ ಭಿಕ್ಷೆ ತಂದಿದ್ದೇವೆ ಅಂದ್ರು. ಪ್ರೋವಾಚ ಭುಂಕ್ತೇತಿ ಸಮೇತ್ಯ ಸರ್ವೇ ಪಶ್ಚಾಚ ಕುಂತಿ ಪ್ರಸಮೀಕ್ಷ ಕೃಷ್ಣ. ಏನು ಭಿಕ್ಷೆ ಅಂತ ಗೊತ್ತಿರಲಿಲ್ಲ. ಭಿಕ್ಷೆ ತಂದು ಒಂದಾಕ್ಷಣ ನೀವೆಲ್ಲ ಇವತ್ತು ಸರಿಯಾಗಿ ಹಂಚಿಕೊಳ್ಳಿ ಅಂತ ಹೇಳಿಬಿಟ್ರು. ಆಮೇಲೆ ನೋಡಿದ್ರೆ ಕೃಷ್ಣ ಪಂಚಾಲ ನೋಡ್ತಾರೆ. ಕಷ್ಟಂ ಮಯಾ ಭಾಷಿತ ಮಿತ್ಯುವಾಚ. ಅಯ್ಯೋ ನಾನು ಹೀಗೆ ಹೇಳಿದ್ನಲ್ಲ. ಅಚ್ಚರಿಯನ್ನು ನೋಡ್ತಾ ಇರುವಂತೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಬಲರಾಮನಂದರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಯುಧಿಷ್ಠಿರ, ಹೇ ಭಗವಂತ, ಅಜಮೀಡ ವಂಶದ ಯುಧಿಷ್ಠಿರ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೀಗಂದು ಶ್ರೀಕೃಷ್ಣನೇ ಮೊದಲು ನಮಸ್ಕಾರ ಮಾಡ್ತಾನೆ. ಹಿರಿಯರಿಗೆ ಅವತಾರ ಕಾರ್ಯವನ್ನು ತೋರಿಸಲಿಕ್ಕೆ ಬಂದಿರತಕ್ಕಂಥ ಸ್ವಾಮಿ ಬಲರಾಮನು ಹಾಗೆ ನಮಸ್ಕಾರ ಮಾಡಿದ. ಪರಸ್ಪರ ಕುಶಲ ಪ್ರಶ್ನೆಗಳಾದವು. ಕುಂತಿಯ ಪಾದಕ್ಕೂ ಎರಗುತ್ತಾರೆ. ಇವರ ಪರಸ್ಪರ ಮಾತುಕತೆ ನಡೆಯುತ್ತಿರುವಂತೆ ದೃಷ್ಟದ್ಯುಮನ ಗುಟ್ಟಿನಲ್ಲಿ ನಿಂತು ಕೇಳಿ ಇವರು ಸಾಮಾನ್ಯರೆಲ್ಲ ಕ್ಷಾತ್ರರೇ ಅನ್ನುವುದನ್ನು ಅರಿತ ಬಳಿಕ ಪಾಂಚಾಲನ ಐವರಿಗೆ ಕೊಡುವುದರ ಕುರಿತು ಸಂದೇಹ ಉಂಟಾಗ್ತದೆ. ಅಲ್ಲಿಗಾಗಮಿಸಿದಂತಹ ವೇದವ್ಯಾಸ ದೇವರಂತಾರೆ, ಈಗ ಸಾಮಾನ್ಯರಲ್ಲ, ಯಮದೇವರ ಯಾವ ಪತ್ನಿಯಾದ ಶ್ಯಾಮಲಾದೇವಿ, ಇಂದ್ರನ ಸತಿಯಾದ ಶಚಿ, ಹಾಗೆಯೇ ಅಶ್ವಿನಿ ಕುಮಾರರ ಸತಿಯಾದ ಉಷಾದೇವಿ, ವಾಯುದೇವರ ಪತ್ನಿಯಾದ ಭಾರತಿ, ಎಲ್ಲ ಶಕ್ತಿಗಳಲ್ಲೂ ಸಮಾವೇಶಗೊಂಡಿದೆ. ಆದ್ದರಿಂದಾಗಿ ಏನು ಚಿಂತೆ ಮಾಡತಕ್ಕಂಥದ್ದು ಬೇಡ, ಈಕೆಯನ್ನ ದಾನ ಮಾಡಬಹುದು ಅಂತ ಸಮಾಧಾನ ಪಡಿಸಿದ ಬಳಿಕ ಎಲ್ಲರೂ ಜೊತೆ ಸೇರಿ ದೃಷ್ಟದ್ಯುಮ್ನನ್ನ ದೃಪದರಾಜನನ್ನು ಸಮಾಧಾನ ಪಡಿಸಿದ ಬಳಿಕವೇ ವಿವಾಹದ ಸಕಲ ಸಿದ್ಧತೆ ನಡೆಯುತ್ತದೆ. ಇದು ಅಲೌಕಿಕವಾಗಿರತಕ್ಕಂಥದ್ದು. ಪ್ರಪಂಚದ ಇನ್ನೊಂದರ ನಮಗಿದು ನೋಡೋದು ಸಾಧ್ಯವಲ್ಲ. ವೇದವ್ಯಾಸ ದೇವರೇ ಇದನ್ನು ತಿಳಿಯಪಡಿಸಿದ ಮೇಲೆ ಒಂದೇ ದೇಹದಲ್ಲಿ ಅನೇಕ ಶಕ್ತಿಗಳು ಆವೇಶವಾಗತಕ್ಕಂತಹ ಸಿದ್ಧಾಂತ ಇದು. ಪಾಂಚಾಲಿಯನ್ನ ವ್ಯವಸ್ಥಿತವಾದ ಕ್ರಮದಲ್ಲಿ ಕನ್ಯಾದಾನ ಮಾಡಿಕೊಡ್ತಾರೆ. ವೈದಿಕ ವಿವಾಹ ಪದ್ಧತಿಯನ್ನು ಕುಮಾರವ್ಯಾಸರಂತಾರೆ. ಅದನ್ನು ಎಷ್ಟು ಗೌರವಯುಕ್ತವಾಗ ಕಾರ್ಯ ಮಾಡಿದ್ರು ಅಂದ್ರೆ ಸಾರಿದರು ಮೆಟ್ಟಕ್ಕಿಗಳ ಬುಡ ಜೀರಿಗೆಗಳೊದಗಿದವು ಲಗ್ನ ವಿಹಾರದ ಆಶೀರ್ವಾದದಾಯತರವದರ ಭಸದಲ್ಲಿ. ಉಡುಜಿರಿಗಳ ಮೆಟ್ಟಕ್ಕಳ ಮೇಲೆ ನಿಂತು ಧಾರೆ ಎರೆದನು ದೃಪದ. ಈಕೆಯನ್ನು ಧಾರೆ ಎರೆದು ಕೊಡ್ತಾರೆ. ಪಾಂಡು ಕುಮಾರರಿಗೆ ನಿಜ ಸುತೆಯ ಅತಿ ವಿಸ್ತರಿಸಿತು ವೈವಾಹ ರಚನೆ ವಿಶಾಲ ವಿಭವದಲ್ಲಿ. ಗೆಲೆಯ ಸುಮಂಗಳೇ, ನೀನು ಚಿರಂಜೀವಿಯಾಗು, ವೀರಪುತ್ರರ ತಾಯಿಯಾಗು, ಭೋಗ ಸಾಮಗ್ರಿ ಸಂಪನ್ನಳಾಗು, ಸೌಭಾಗ್ಯಶಾಲಿನಿಯಾಗಿ ಪತಿಯ ಯಜ್ಞದಲ್ಲಿ ಭಾಗವಹಿಸು, ಮಹಾಪತಿವೃತಿಯಾಗಿ ಬಾಳು. ತನ್ನ ಮನೆಗೆ ಬರುವ ಅತಿಥಿ ಸಾಧು ಪುರುಷರ ಹಿರಿಯರ ವೃದ್ಧರ ಸೇವೆಯಲ್ಲಿ
ನಿನ್ನ ಪ್ರತಿ ವರ್ಷವೂ ಕಳೆಯುತ್ತಿರಲಿ. ಮಗಳೇ ಪಾಂಚಾಲಿ, ಬಹು ಬೆಲೆ ಬಾಳುವ ಈ ವಸನ ಭೂಷಣಗಳನ್ನು ಧರಿಸಿದ ನಿನ್ನನ್ನು ಈಗ ನಾನು ಹೇಗೆ ಗೌರವಿಸುವೆನೋ ಹಾಗೆ ಪುತ್ರವತಿ ನೀನು ಯಾವಾಗ ಆಗ್ತೀಯೋ ಆಗಲೂ ನಿನ್ನ ಗೌರವಿಸುವ ಭಾಗ್ಯ ಬರಲಿ ಎಂಬುದಾಗಿ ದ್ರುಪದಾದಿಗಳು ಬಂಧುಗಳೆಲ್ಲ ಹರಿಸಿದ್ದಾರೆ. ಅರಮನೆಗೆ ಕರೆಸಿ ಉತ್ತಮಾಸನ ರಾಜಪುತ್ರನ ಗೌರವವನ್ನು ಕೊಟ್ಟಾಗ ಬ್ರಾಹ್ಮಣ ವೇಷವನ್ನು ತೆಡಿಸಿ ಕೂತಿದ್ದಾರೆ. ಕಂಗೊಳಿಸಿದರು ಪಾಂಡವರು, ಕಂಗೊಳಿಸಿದರು ಪಾಂಡವರು, ಐವರು ಮಂಗಳ ದ್ರವ್ಯ ವಿಭೂಷಿತ, ಮಂಗಳ ದ್ರವ್ಯ ವಿಭೂಷಿತ, ಕಂಗೊಳಿಸಿದರು ಪಾಂಡವರು ವಿವಿಧ ರಚನೆಯ ವೈದಿಕ ವೇದಿಗೆ, ಭುವಿಯಾಣ್ಮನನು ಧರ್ಮದ ಕರೆತರೆ ತವಿಸದೆ ಹವಿಯನಿಯಲು ವೈದಿಕರು, ಕವಿಯಿತು ಧೂಮ ಸುಗಂಧ ವ್ಯಾಪ್ತವು ಮಾಧವ ಮುಗುಳು ನಗುತ ಮನ್ನಿಸಿದ ಮಾಧವ. ಯಾದವರೆಲ್ಲರೂ ತಮ್ಮಳು ನಗುತ, ಯಾದವರೆಲ್ಲರೂ ಸಾಧಿಸಿದರು ಪಾಂಚಾಲಿಯ ನೆನುತ ಸಾಧಿಸಿ ಸಾಧಿಸಿದರು ಪಾಂಚಾಲಿಯರನು ತ ಸೋದರರು ಅದರ ದಿಪ್ಪಗಳು ತ ಕಂಗೊಳಿಸಿದರು ಪಾಂಡವರು. ಪ್ರಕಟರಾಗಿದ್ದಾರೆ ಊರಿಗೆ ಊರೇ ಹರ್ಷಿಸಿತು. ಜೊತೆಯಲ್ಲಿ ಬಂದ ಬ್ರಾಹ್ಮಣರು ನೋಡ್ತಾ ಇದ್ದಾರೆ, ಪಾಂಡವರು ಶತ್ರುವರ ವಾರ್ಷಿಕೆಯಲ್ಲಿ ನಡೆದು ಹೋಯಿತು ಅಂತ ಹೇಳಿದವರು ಅಚ್ಚರಿಯಿಂದ ನೋಡ್ತಾರೆ. ಇದೇನು ಅದ್ಭುತ! ಭಗವಂತನ ಅನುಗ್ರಹವಾದರೆ, ದೇವರೊಲಿದರೆ ಅವರಿಗೆ ಅಪಾಯಗಳೆಲ್ಲಿಂದ? ಪ್ರಸನ್ನ ವೆಂಕಟದಾಸರನ್ನು ಹೇಳ್ತಾರೆ, ದೇವ ನಿನ್ನ ಅನುಗ್ರಹವಾದ ಸಾಕಲ್ಲ. ಆದಿವ್ಯಾಧಿಗಳಿಲ್ಲ, ಅಶುಭ ವಾರ್ತೆಗಳಿಲ್ಲ, ನಿನ್ನ ಭಕ್ತರಿಗೆ ಏನು ಕೊರತೆ? ಆದಿವ್ಯಾಧಿಗಳಿಲ್ಲ, ಅಶುಭ ವಾರ್ತೆಗಳಿಲ್ಲ, ಕ್ರೋಧ ನೃಪ ಭಯವಿಲ್ಲ, ಕ್ರೋಧ ನೃಪ ಭಯವಿಲ್ಲ, ಕಾಪುಮತಿ ಇಲ್ಲ, ಖೇದ ಮೋದಗಳಿಲ್ಲ, ಖಿನ್ನತೆಯು ಮುಖಕ್ಕಿಲ್ಲ, ಖೇದ ಮೋದಗಳಿಲ್ಲ, ಖಿನ್ನತೆಯು ಮುಖಕ್ಕಿಲ್ಲ, ಶ್ರೀಧರನ ನವ ಭಕುತಿ ಭಕ್ತಿ ಶೀಲಜೀವರಿಗೆ ಆದಿವ್ಯಾಧಿಗಳಿಲ್ಲ, ಸತತ ಕಲ್ಯಾಣ ಅಚ್ಯುತ ಭಟರಿಗೆ. ಭಗವದ್ ಭಕ್ತರಿಗೆ ಎಲ್ಲಾ ಹೊತ್ತಲ್ಲೂ ಎಲ್ಲಿದ್ರೂ ಕಲ್ಯಾಣವಾಗ್ತದಂತೆ, ಶುಭವಾಗ್ತದಂತೆ. ಯಾಕೆ ಹಿಂದೆ ಬಹಳ ಕಷ್ಟ ಅನುಭವಿಸಿದವರಲ್ವೇ, ಕಷ್ಟ ಸುಖಗಳಿಲ್ಲಿ ಎರಡೂ ಪರಮಾತ್ಮ ನೀನು ಕೊಡುವ, ಸುಖವಾಗಲಿ ಕಷ್ಟವಾಗಲಿ ದೇವರು ಮಾಡಿದ್ದು ಒಳ್ಳೇದಕ್ಕೆ ಅಂತಾರೆ. ನಮ್ಮ ಇದು ಸುಮ್ಮನೆ ಮಾತಲ್ಲ, ನಮ್ಮ ಹಿರಿಯರು ಹೇಳ್ತಿದ್ರು ದೇವ್ರು ಮಾಡಿದ್ದು ಒಳ್ಳೇದಕ್ಕೆ, ಆದ್ರೆ ಅರ್ಥ ಇದೆ ಅದಕ್ಕೆ. ಒಬ್ಬ ರಾಜನಿಗೆ ಮಂತ್ರಿ ಇದ್ದನಂತೆ, ಆ ಮಂತ್ರಿಗೆ ರಾಜ ಏನು ಕೇಳಿದ್ರು ದೇವ್ರು ಮಾಡಿದ್ದು ಒಳ್ಳೇದಕ್ಕೆ ಅಂತ ಹೇಳಿ ಅಭ್ಯಾಸ ಅವನು. ಒಂದಿನ ಮಹಾರಾಜರು ಏನೋ ಕೆಲಸದಲ್ಲಿರುವಾಗ ಅವರ ಖಡ್ಗ ಅವರ ಕೈಗೆ ತಗಲಿ ಬೆರಳು ತುಂಡಾಯ್ತು, ರಕ್ತ ಸೋರ್ತಾ ಇರುವಂತೆ. ಮಂತ್ರಿಗಳೇ, ಬೆರಳು ತುಂಡಾಯ್ತಲ್ಲ ಅಂದ್ರೆ, ಮಹಾರಾಜರೇ ಅದು ದೇವ್ರು ಮಾಡಿದ್ದು ಒಳ್ಳೇದಕ್ಕೆ ಅದನ್ನು ಕೇಳಿದ್ರೆ ರಾಜನ ಸಿಟ್ಟು ಬಂತು.
ನನ್ನ ಬೆರಳು ಹೋದಾಗ ಹೀಗೆ ಹೇಳಿದವ ನೀನು, ನಾಳೆ ಕೊರಳು ಹೋದ್ರೆ ಇಷ್ಟೇ ಹೇಳುವ. ತಗೊಂಡು ಹೋಗಿ ಇವನು ತಕ್ಷಣ ಕಾರಾಗ್ರಹಕ್ಕೆ ಆ ಜೈಲಿಗೆ ಹಾಕಿದ. ಮಂತ್ರಿ ಜೈಲಿಗೆ ಹೋಗುವಾಗ ದೇವರು ಮಾಡಿದ್ದು ಒಳ್ಳೆಯದಕ್ಕೆಂದ ಜೈಲಿಗೆ ಹೋದ. ಕೆಲವೇ ದಿವಸದಲ್ಲಿ ಮಹಾರಾಜರು ಮೃಗಬೇಟೆಗಾಗಿ ಕಾಡಿಗೆ ಹೋಗಿದ್ರಂತೆ. ಅಲ್ಲಿ ಯಾರೋ ಈ ಕಾಪಾಲಿಕ ವೃತರು ಮಹಾರಾಜನ ಹಿಡಿದು ದೇವಿಗೆ ಬಲಿ ಕೊಡಬೇಕು ಅಂತ ತಗೊಂಡು ಹೋದ್ರು. ಆ ಬಲಿ ಪೀಠಕ್ಕೆ ತರುವಾಗ ಇನ್ನಿವರು ಕತ್ತು ಕತ್ತರಿಸಬೇಕು ರಾಜನದ್ದು ಅನ್ನುವಾಗ ಆ ಬೆರಳು ತುಂಡಾದನ್ನು ನೋಡಿದಂತೆ ಬಲಿಶಾಸ್ತ್ರಿ. ಭಿನ್ನಾಂಗವುಳ್ಳ ಪಶು ಬಲಿಗೆ ಯೋಗ್ಯವಲ್ಲ ಅಂತಿದೆ. ಓಹ್, ಇವನು ಬೆರಳು ತುಂಡಾಗಿದೆ, ಈ ಬಲಿ ಪೂರ್ತಿಯಾಗೋದಿಲ್ಲ, ಇವನು ಬಿಟ್ಟುಬಿಡಿ ಅಂತ. ಮಹಾರಾಜ ಓಡೋಡಿ ಬರ್ತಾನೆ. ಮಂತ್ರಿಗಳು ಹೇಳಿದ ಎಷ್ಟು ಸತ್ಯ, ಅಂದು ಬೆರಳು ಹೋದ್ರಿಂದ ನನ್ನ ಕೊರಳು ಉಳಿಯಿತು. ಹೀಗೆ ಹೇಳಿದಂತಹ ಮಂತ್ರಿಯನ್ನು ಜೈಲಿಗೆ ಹಾಕಿ ತಪ್ಪಾಯಿತು ಅಂತ ಬಂದು ಜೈಲಿನಿಂದ ಆ ಮಂತ್ರಿಯನ್ನು ಬಿಡಿಸಿ ಹೊರಗೆ ತಂದು ಪಾದಕ್ಕೆರಗಿ, ಸ್ವಾಮಿ ನಿಮ್ಮನ್ನು ಜೈಲಿಗೆ ಹಾಕಿದ್ ತಪ್ಪಾಯಿತು ಅಂದ್ರೆ ಮಂತ್ರಿಗಳು ನಗ್ತಾ ಅಂದ್ರೆ, ಇಲ್ಲಪ್ಪ ನಿನ್ ಜೈಲಿಗೆ ಹಾಕಿದ್ದು ಒಳ್ಳೇದಾಯ್ತು, ಒಂದು ವೇಳೆ ನಿನ್ ಜೈಲಿಗೆ ಹಾಕದಿದ್ರೆ ನಾನು ನಿನ್ ಜೊತೆಗೆ ಬರ್ತಾ ಇದ್ದೆ ಕಾಡಿಗೆ. ಆ ಕಾಪಾಲಿಕರು ನಿನ್ನನ್ನು ಬಿಟ್ಟು ನನ್ನನ್ನು ಕತ್ತರಿಸ್ತಿದ್ರು, ನೀನ್ ಜೈಲಿಗೆ ಹಾಕಿ ಹೋದ್ರಿಂದ ನೀನು ಬದುಕಿದೆ ನಾನು ಬದುಕಿದೆ ಅಂದ್ರಂತೆ. ಈ ಗ್ರಾಮೀಣ ಮುಗ್ಧ ಕಥೆಯ ಅರ್ಥ ನೋಡಿ, ಪರಮಾತ್ಮ ಸುಖ ದುಃಖ ಎಲ್ಲದರಲ್ಲೂ ಸಲಹುತ್ತಾರೆ. ಈಗ ಪಾಂಡವರಿಗೆ ಕಲ್ಯಾಣವಾಗಿದೆಯಲ್ಲ, ಆದ್ರಿಂದ ದುಃಖ ಬಂತು ಅಂತ ಭಗವಂತನ ದ್ವೇಷ ಮಾಡಬಾರ್ದು. ಅದಕ್ಕೆ ಜ್ಞಾನಿಗಳು ಅಂತಾರೆ, ಸುಖವಾಗಿರಲಿ ದುಃಖವಾಗಿರಲಿ, ಸುಖವಾಗಿರಲಿ ದುಃಖವಾಗಿರಲಿ, ಸಖನಾಗಿರು ನೀ ಯದುರಾಯ, ಸಖನಾಗಿರು ನೀ ಯದುರಾಯ, ಸುಖವಾಗಿರಲಿ. ಸಖನಾಗಿರು ನೀ ಯದುರಾಯ, ಸುಖವಾಗಿರಲಿ ದುಃಖವಾಗಿರಲಿ. ಸುಖ ದುಃಖ ಇದು ಮಿಂಚಿನಂತೆ ಆಗಮಾಪಾಯಿ ಬರುತ್ತದೆ ಹೋಗ್ತದೆ, ಆದರೆ ನಿನ್ನ ಮೇಲಿನ ಶ್ರದ್ಧೆ ಸದಾಕಾಲ ನಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಕಲ್ಯಾಣ ಕಾರ್ಯ ನಡೆದು ಪಾಂಡವರು ಕೆಲವು ಕಾಲ ಪಾಂಚಾಲ ದೇಶದಲ್ಲಿ ಇರತಕ್ಕಂತಹ ಕಾಲ ಗೂಢಚರರಿಂದ ಕೌರವಾದಿಗಳು ವರ್ತಮಾನ ಹೋಯಿತು. ಪಾಂಚಾಲನ ವರಿಸಿದವರು ಪಾಂಡವರೇ ಅಂತ ತಿಳಿದ ಬಳಿಕ ಶತ್ರು ಸಂಹಾರದ ಬಹಳ ವಿಚಾರ ಮಾಡ್ತಾ ಇದ್ರು, ಮನಸ್ಸಿಗೆ ಏನು ಮಾಡಬೇಕು ಅಂತ ಹೊಳೆಯಲಿಲ್ಲ. ತಕ್ಷಣವೇ ಆ ವಿದುರನು ಧೃತರಾಷ್ಟ್ರನಿಗೆ ಈ ವಿಚಾರ ತಿಳಿಸಿದ ಕ್ಷಣ ಧೃತರಾಷ್ಟ್ರ ಹೇಳ್ತಾರೆ, ಯಥೈವ ಪಾಂಡೋ, ಪಾಂಡವಿನ ಮಕ್ಕಳು ನನ್ನ ಮಕ್ಕಳಾಗಿ, ಈಗಲೇ ಅವರನ್ನು ಕರೆತರಬೇಕು ವಿದುರ, ಹೋಗ್ರಿ ವಿದುರ ಪಾಂಚಾಲಕ್ಕೆ ಅಂತ ಆಜ್ಞೆ ಕೊಡ್ತಾನೆ.